ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಾಯನ್ ಪಾಟೀಲ್. ಇವತ್ತಿನ ಪ್ರಚಲಿತ ಸದ್ಯದ ಸಂಚಿಕೆಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕರಾವಳಿಯಲ್ಲಿ ಹೆಚ್ಚು ಆರಾಧನೆಗೆ ಒಳಪಡ್ತಕ್ಕಂಥ ವಿಶೇಷವಾದಂಥ ದೈವಗಳು, ಅದರಲ್ಲಿ ವಿಶೇಷವಾಗಿ ಬಬ್ಬು ಸ್ವಾಮಿ ದೈವಗಳ ಸ್ಥಾನಕ್ಕೆ ಇದೀಗ ಕುತ್ತು ಬಂದಿದೆ. ದೈವಸ್ಥಾನಗಳನ್ನು ನೆಲಸಮ ಮಾಡಿದ್ದಾರೆ. ಮಂಗಳೂರಿನ ಕರಾವಳಿಯ ಕೇಂದ್ರ ನಗರಿ ಮಂಗಳೂರಿನ ಅಂಗಡಿಗುಡ್ಡ ಅಂತಕ್ಕಂಥ ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಆರೋಪ ಸರ್ಕಾರದ ಮೇಲೆ ಕೇಳಿಬರ್ತಾ ಇದೆ, ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೇಲೆ ಕೇಳಿಬರ್ತಾ ಇದೆ. ಎಲ್ಲಿಯ ಈ ಒಂದು ದೈವಸ್ಥಾನಗಳ ಒಂದು ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದರು, ಅಲ್ಲಿಯ ಜನತೆಯ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಅಲ್ಲಿಯ ಜನತೆಯ ಒಂದು ಶ್ರದ್ಧಾಬಿಂದುವನ್ನು ಡೆಮಾಲಿಷ್ ಮಾಡ್ತಕ್ಕಂಥ ಒಂದು ದೊಡ್ಡ ಕ್ರೌರ್ಯವನ್ನು ಏನಾದರೂ ಸರ್ಕಾರ ಮೆರೆಯುತ್ತಾ ಯಾಕೆ ಈಗಾಯಿತು ಅಂತಕ್ಕಂಥದ್ದು ಈ ಒಂದು ಪ್ರಚಲಿತ ಸಂಚಿಕೆಯ ಪ್ರಮುಖವಾದಂಥ ಪರಾಮರ್ಶೆ ಆಗ್ತಾ ಇದೆ. ಬನ್ನಿ, ಇದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಮತ್ತು ಈ ಬಗ್ಗೆ ವಿಶ್ಲೇಷಣೆಯನ್ನು ನೀಡಲಿಕ್ಕೆ ನನ್ನೊಟ್ಟಿಗೆ ಇಬ್ಬರು ಗೆಸ್ಟ್ಗಳು ಕೂಡ ಇದ್ದಾರೆ, ಇಬ್ಬರು ಅತಿಥಿಗಳು ನೆರೆದಿದ್ದಾರೆ. ಮೊದಲನೇದಾಗಿ ಶ್ರೀ ನೀಲಾಕರ ಅಂತಕ್ಕಂಥವರು ದೈವಸ್ಥಾನದ ಗುರಿಕಾರ್ ನಮ್ಮೊಟ್ಟಿಗಿದ್ದಾರೆ, ಜೊತೆಗೆ ಪ್ರವೀಣ್ ಅಮೀನ್ ಅಂತಕ್ಕಂಥವರು ದೈವಸ್ಥಾನದ ಟ್ರಸ್ಟ್ನ ಸದಸ್ಯರು ನಮ್ಮೊಟ್ಟಿಗಿದ್ದಾರೆ. ಈ ಇಬ್ಬರ ಮೂಲಕ ಅಲ್ಲಿಯ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನು ನಾವೀಗ ಮಾಡೋಣ. ಇಬ್ಬರೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಎಸ್ ಪ್ರವೀಣ್ ಅಮೀನ್ ಅವರೇ, ನೀವು ನೋಡ್ತಾ ನೀವು ಚಿಕ್ಕಂದಿದ್ದಾಗಲಿದ್ದು ಕೂಡ ಮಂಗಳೂರು ಭಾಗದ ಒಂದು ಅಂಗಡಿಗುಡ್ಡದ ಪ್ರದೇಶದಲ್ಲಿ ಎರಡು ದೈವಸ್ಥಾನಗಳು ಮತ್ತು ಅಲ್ಲಿಗೆ ಬರ್ತಕ್ಕಂಥ ಜನರು ಅಲ್ಲಿ ಇದ್ದಂಥ ಆ ಒಂದು ಆರಾಧನೆಯ ಕೇಂದ್ರವಾಗಿ ಯಾವ ರೀತಿಯಾಗಿ ಅಲ್ಲಿ ಮೂಡಿ ಬಂದಿತ್ತು, ಅದನ್ನು ಇತ್ತೀಚಿನ ದಿನಗಳಲ್ಲಿ ದಿಢೀರಂತೆ ಅಲ್ಲಿ ಸರ್ಕಾರಿ ಕೆಲವು ಕಾಮಗಾರಿಗಳು ಆರಂಭವಾಗ್ತದೆ, ಈ ಬೆಳವಣಿಗೆಯನ್ನು ನೀವು ಯಾವ ರೀತಿಯಾಗಿ ಗಮನಿಸ್ತಾ ಬಂದ್ರಿ? ಅಂದರೆ ನಮ್ಮ ಪೂರ್ವಿಕರು ಅಂದರೆ ಹಿರಿಯರು ಸಾಧಾರಣ 80 ವರ್ಷಕ್ಕಿಂತ ಮೇಲೆ ಅದನ್ನು ನಂಬಿಕೊಂಡು ಅಲ್ಲಿ ದೈವಗಳ ಪೀಠ ನಿರ್ಮಿಸಿ ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಬರ್ತಾ ಇದ್ರು. ಹಾಗೆ ಕಿರಿಯರ ನಾವು ಕೂಡ ಅಲ್ಲಿ ಪೂಜೆ ಪುರಸ್ಕಾರ ಸಂಕ್ರಮಣ ಸೇವೆ ಈ ತರ ನೇಮೋತ್ಸವವನ್ನು ವರ್ಷವಧಿ ನೇಮೋತ್ಸವ ಮಾಡ್ಕೊಂಡು ಬರ್ತಾ ಇದೀವಿ. ಈ ನೇಮೋತ್ಸವಕ್ಕೆ ಸಾಧಾರಣ ಒಂದು 3-4 ಸಾವಿರ ಜನ ಸೇರ್ತಾ ಇದ್ರು. ಹಾಗೆ ಈಗ ಆ ಜಾಗ ಈಗ ಅಂಬೇಡ್ಕರ್ ಭವನಕ್ಕೆ ಅಲರ್ಟ್ ಆಗಿದೆ ಅಂತ ಈಗ ಸಮಾಜ ಕಲ್ಯಾಣ ಇಲಾಖೆಯು ಅದನ್ನು ಈಗ ನಮಗೆ ದೇವಸ್ಥಾನ ಜಾಗ ಕೊಡಲು ನಿರಾಕರಿಸ್ತಾ ಇದೆ. ಹಾಗೆ ಎಸ್, ಈಗ ಅಲ್ಲಿ ಬಹಳ ಪ್ರಮುಖವಾಗಿ ನೀವು ಸರ್ಕಾರದ ಮುಂದೆ ಪ್ರಸ್ತಾಪ ಇಡುವಾಗ ಈ ಒಂದು ಅಲ್ಲಿ 25 ಸೆಂಟ್ಸ್ ಜಾಗ ಬೇಕು ಅಥವಾ ಅಲ್ಲಿ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಈ ಪರಿಕಲ್ಪನೆ 25 ಸೆಂಟ್ಸ್ನ ಜಾಗದ ಅವಶ್ಯಕತೆ ಯಾವ ರೀತಿಯಾಗಿತ್ತು, ಮತ್ತು ಈಗಾಗಲೇ ಈಗ ಅಲ್ಲಿ ಒಂದು ಯಾವುದೋ ಒಂದು ಕಾಮಗಾರಿ ಬಂದಿದೆ, ಅಂಬೇಡ್ಕರ್ ಒಂದು ಭವನವನ್ನು ಕಟ್ಟಬೇಕು, ಈ ಪ್ರಸ್ತಾಪ ಬರುವಾಗ ಅಲ್ಲಿ ನಿಮ್ಮ ಟ್ರಸ್ಟ್ನ ವತಿಯಿಂದ ಅಥವಾ ಆ ಭಾಗದ ಜನತೆ ಇದನ್ನು ಸರ್ಕಾರಕ್ಕೆ ಒಂದು ಈ ಬಗ್ಗೆ ಮನವರಿಕೆ, ಇಲ್ಲಿ ದೈವಸ್ಥಾನ ಇದೆ ಇದನ್ನು ಕಟ್ಟುವುದು ಬೇಡ, ಆ ರೀತಿಯಾದಂಥ ಮನವರಿಕೆಯನ್ನು ಮಾಡೋ ಬಗ್ಗೆ ಏನಾದರೂ ಪ್ರಯತ್ನಗಳು ನಡೆದಿತ್ತಾ ಇಲ್ಲಿವರೆಗೂ? ಸರ್, ನಾವು 1983 ಕೂಡ ಬಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿಯೊಬ್ಬರು ಡಿ ಸಿ ಬಂದರೂ ಕೂಡ ಅವರಿಗೆ ಮನವಿ ಮಾಡುತ್ತಾ ನಮ್ಮದು ದೈವಸ್ಥಾನಕ್ಕೆ 25 ಸೆಂಟ್ ಜಾಗ ಕೊಡಿ ಅಂತ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮಗೆ ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸಲಿಲ್ಲ. ಓಕೆ, ಹಾಗೆ ಅದು ಈಗ ಹಾಗೇನೆ ಉಂಟು ಈಗ. ಎಸ್ ರೈಟ್. ಹಾಗಾದರೆ ಬಂದಂಥ ಒಂದು ದೈವಸ್ಥಾನದಲ್ಲಿ ಏನು ಬಹಳ ಪ್ರಮುಖವಾಗಿ ಆ ಜಾಗವನ್ನು ಕೇಳ್ತಾ ಬಂದರೆ, ಇಲ್ಲಿ ಈಗ ಅಂಬೇಡ್ಕರ್ ಭವನ ಅಲ್ಲೇ ಕಟ್ಟಬೇಕು ಅಂತ ಯಾಕೆ ಸರ್ಕಾರಕ್ಕೆ ಅಥವಾ ಇವತ್ತಿನ ಪಾಲಿಕೆ ಆಡಳಿತಕ್ಕೆ ಯಾಕೆ ಅಲ್ಲಿ ಐಡಿಯಾ ಬಂತು ಅಂತ? ಅಂದರೆ ಇದು ಈಗಿನ ವಿಷಯ ಅಲ್ಲ, ಇದು ಸಾಧಾರಣ 120 ವರ್ಷಕ್ಕಿಂತ ಮೇಲೆ ಇರುವ ಇದು ರೇಡಿಯೋ ಪಾರ್ಕ್ ಅಂತ ಪೆವಿಲಿಯನ್ ಪಬ್ಲಿಕ್ ಪ್ಲೇಸ್ ಅದು. ಓಕೆ, ಆ ಜಾಗ ಆ್ಯಕ್ಚುಲಿ ಅದು ಪಬ್ಲಿಕ್ ಹೊರತುಪಡಿಸಿ ಬೇರೆ ಯಾವುದಕ್ಕೆ ಇದು ಮಾಡೋದಲ್ಲ, ಕಾಮಗಾರಿ ಮಾಡಲಿಕ್ಕಿಲ್ಲ. ಇದು ಏಕಾಏಕಿ ನಮ್ಮ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿಕೊಂಡು ಆ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕಂತ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಆ ಜಾಗವನ್ನು ಅದಕ್ಕೆ ಮಾಡಿ ಕೊಟ್ಟಿದೆ. ಖಂಡಿತ. ಅದರಿಂದ ಈಗ ಮತ್ತೆ ಅಲ್ಲಿ ಕಾಮಗಾರಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಎಸ್ ಎಸ್ ಸರ್. ಹಾಗೆ ನೀಲಾಕರ್ ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಬಹಳ ಪ್ರಮುಖವಾಗಿ ನೀವು ಅಲ್ಲಿ ಗುರಿಕಾರರಾಗಿದ್ದುಕೊಂಡು ಸಾಕಷ್ಟು ದಿನಗಳಿಂದ ಆ ದೈವಾರಾಧನೆಯನ್ನು ಅಲ್ಲಿ ಮಾಡ್ಕೊಂಡು ಬಂದು ಮತ್ತು ಅಲ್ಲಿ ಸಾಕಷ್ಟು ಆ ಎಲ್ಲ ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ಅಲ್ಲಿರ್ತಕ್ಕಂಥ ಒಂದು ನಂಬಿಕೆಗಳನ್ನು ನೋಡ್ಕೊಂಡು ಬಂದಂಥವ್ರು, ಈ ಒಂದು ದೈವಸ್ಥಾನಕ್ಕೆ ಡಾಕ್ಯುಮೆಂಟ್ಸ್ ಅಥವಾ ಮತ್ತೊಂದು ಮೊಗದೊಂದು ಸಂಗ್ರಹ ಪಡುವಲ್ಲಿ ಅಲ್ಲಿಯ ನಿಮ್ಮ ಟ್ರಸ್ಟ್ ಆಗಿರ್ಬೋದು, ನಿಮ್ಮ ಇಡೀ ಆ ಭಾಗದ ಜನತೆಯ ಒಲವು ಯಾವ ರೀತಿಯಾಗಿತ್ತು? ಸರ್, ಸ್ವಲ್ಪ ನಾವು ಫಸ್ಟ್ ಗುಂಡೂರಾವ್ ಸರ್ಕಾರ ಇರುವಾಗ ಆ ಜಾಗ ನಮಗೆ ಮಂಜೂರು ಮಾಡಿದ್ದಾರೆ. ಮಂಜೂರು ಅಂದರೆ ಸರ್ಕಾರದಿಂದ ಮಂಜೂರು ಆಗಿದೆ. ಸರ್ಕಾರ ಅಂದರೆ ದೇವಸ್ಥಾನ ನೀವು ಅಲ್ಲಿ ಪೂಜೆ ಪುರಸ್ಕಾರ ಮಾಡಬಹುದಂತ ಆ ಟೈಮಲ್ಲಿ ನಮಗೆ ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ. ಆವಾಗ
ಡಿ ಇವರು ಸದಸ್ಯ ಭಂಡಾರಿ ಮೇಯರ್ ಆಗಿದ್ದರು. ಆ ಟೈಮಲ್ಲಿ ನಮ್ಮ ಹಿರಿಯ ಅವರು ಚಪ್ಪರ ಹಾಕಿ ಈ ಸೇವೆಯನ್ನು ವರ್ಷ ಪ್ರತಿ ಮಾಡ್ತಿದ್ದೇವೆ. ಮತ್ತು ಮೂಲಪೀಠದಲ್ಲಿ ಸಂಕ್ರಮಣ ಪೂಜೆಯನ್ನು ನಾವು ಮಾಡ್ತಿದ್ದೇವೆ. ಆ ಸಂಕ್ರಮಣ ಪೂಜೆ ಮಾಡ್ತಿದ್ದು ಅದು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೇವೆ. ಅವರು ಹಿರಿಯವರು ತೀರು ಹೋದ ನಂತರ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಅದನ್ನು ಸುಂದರಿಸಿ ನಾವು ಹೋಗ್ತಿದ್ದೇವೆ. ಹೋಗಿ ಇಷ್ಟೋರಿಗೆ ಮಾಡಿದ್ದೇವೆ. ಮಾಡಿದ ನಂತರ ಆ 94ರಲ್ಲಿ ಡಿ ಸಿ ಮಧು ಇದ್ದ ಟೈಮಲ್ಲಿ ಅದಕ್ಕೆ ದೈವಸ್ಥಾನಕ್ಕೆ ಒಂದು ಶಂಕುಸ್ಥಾಪನೆ ನಾವು ಮಾಡಿದ್ದೇವೆ. ಮಾಡಿದ ಟೈಮಲ್ಲಿ ಸುರೇಶ್ ಬಲ್ಲಲ್ ಮತ್ತು ನಮ್ಮ ದೇವಪ್ರಸಾದ ಈಶ್ವನಾಥ ಮತ್ತೆ ವಾಮನವಂತ ಮೂರು ಜನರಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಮಾಡಿದ ನಂತರ ಅದಕ್ಕೆ ವಿರೋಧ ಪಕ್ಷದವರು ಬಂದು ಅದನ್ನು ನಮ್ಮನ್ನು ಸೇರಿಸಬೇಕು, ಸೇರಿಸಿದ ನಂತರ ನಾವು ದೇವಸ್ಥಾನ ಮಾಡಲಿಕ್ಕೆ ಬಿಡ್ತೇವೆ, ಲೆಕ್ಕಾಚಾರ ನಮ್ಮ ಕೈಯಲ್ಲಿ ಕೊಡಬೇಕು ಅಂತ ಹೇಳಿದರು. ಅವಾಗ ನಾವು ಹೇಳಿದ್ದೇವೆ ಲೆಕ್ಕಾಚಾರ ಈಗ ಬೇಡ, ದೈವಸ್ಥಾನ ಆಗಲಿ, ಆದ ನಂತರ ಯಾರ್ಯಾರಿಗೆ ಏನೇನು ಕೊಡಬೇಕಂತ ನಾವು ಅದು ತೀರ್ಮಾನ ಮಾಡುವ ನಮ್ಮ ಒಳಗೆ ಅಂತ ನಾವು ಹೇಳಿದ್ದೇವೆ. ಅವಾಗ ಆ ದೈವಸ್ಥಾನ ನಿರ್ಮಾಣ ಆಗುವ ಟೈಮಲ್ಲಿ ಯಾವುದೇ ನಾವು ಹೊರಗೆದು ಹಣ ಯಾವ ಕೇಳಲಿಲ್ಲ, ನಮ್ಮಿಂದ ಇದ್ದ ಹಣವಲ್ಲೇ ದೇವಸ್ಥಾನದಲ್ಲಿ ಉಳಿದ ಹಣದಲ್ಲಿ ನಾವು ದೇವಸ್ಥಾನ ಮಾಡಿದ್ದೇವೆ. ಮಾಡಿದ ಟೈಮ್ನಲ್ಲಿ ಡಿ ಸಿ ಮಧು ಎಸ್ ಸಿ ಸಾಲ್ನಿಗೋಯ್ಲ್ ಅವ್ರು ಹೇಳಿದ್ರು ನೀವು ಇಷ್ಟು ಇಂಟ್ರೆಸ್ಟ್ ಅಲ್ಲಿ ನೀವು ದೇವಸ್ಥಾನ ಮಾಡಿದ್ದಕ್ಕೆ 25,000 ನಾವು ಆರ್ಧನ ಸ್ಕೀಮ್ನಿಂದ ನೀವು ಪಾಸ್ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಮೇಡಮ್ ಅಂತ ನಾವು ಹೇಳಿದ್ವಿ. ಅವಾಗ ಇವರು ಹೇಳಿದ್ರು ಆ 25,000 ನಮ್ಮ ಕೈಯಲ್ಲಿ ಕೊಡಬೇಕು, ನಮ್ಮ ಕೈಯಲ್ಲಿ ಕೊಟ್ಟರೆ ಮಾತ್ರ ದೇವಸ್ಥಾನ ಮಾಡ್ಲಿಕ್ಕೆ ನಾವು ಬಿಡ್ತೇವೆ, ಇಲ್ಲದಿದ್ರೆ ಮಾಡಲಿಕ್ಕೆ ನಾವು ಬಿಡುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ದೇವೆ ಹಣದ ಪ್ರಶ್ನೆ ಅಲ್ಲ, ಫಸ್ಟ್ ದೇವಸ್ಥಾನದ ದೇವರ ಗುಡಿ ಫಸ್ಟ್ ನಿರ್ಮಾಣ ಆಗ್ಬೇಕು, ನಿರ್ಮಾಣ ಆದ ನಂತರ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಮತ್ತೆ ನಮ್ಮ ಒಳಗೆ ತೀರ್ಮಾನ ಮಾಡುವ, ಮಾಡಿ ಅದು ಮುಂದರ್ಸಿ ಹೋಗುವ ಅಂತ ಕೇಳಿ ನಾವು ಹೇಳಿದ್ದೇವೆ. ನಮ್ಮ ಹಿರಿಯವರು ಹೇಳಿದ್ರು ಅದಕ್ಕೆ ಆಗ ಆಗೋದಿಲ್ಲ, ಅದು ಈಗಲೇ ಕೊಡಬೇಕು, ಈಗ ತೀರ್ಮಾನ ಕೊಟ್ಟರೆ ಮಾತ್ರ ದೇವಸ್ಥಾನ ಮಾಡ್ಲಿಕ್ಕೆ ಬಿಡ್ತೇವೆ ಅಂತ ಹೇಳಿದ್ರು. ಆ ನಂತರ ದೇವಸ್ಥಾನ ಹಾಗೇನೆ ನಿಂತು ಹೋಯ್ತು. ನಿಂತು ಹೋದ ನಂತರ ಈ ರೇಡಿಯೋ ಪಾರ್ಕ್ ಅಂತ ಇತ್ತು, ಅಲ್ಲಿ ಹಿರಿಯವರೆಲ್ಲ ಬಂದು ಅಲ್ಲಿ 5 ಗಂಟೆಗೆ ಈ ಮೈಕ್ ಅಲ್ಲಿ ಇರ್ತಾರೆ, 8 ಗಂಟೆವರೆಗೆ ಅಲ್ಲಿ ಕೂತು 8 ಗಂಟೆ ನಂತರ ಎಲ್ಲ ಅಲ್ಲಿ ಹೋಗ್ತಾರೆ. ಹೀಗೇನೇ ಇತ್ತು. ಹೀಗೆ ಇದ್ದ ನಂತರ ಮತ್ತೆ ಏನ್ ಮಾಡ್ಬೇಕು, ನಮ್ಗೆ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡ್ಬೇಕು, ಅದನ್ನ ನಿಲ್ಲಿಸಬಾರ್ದಂತ ಗುರುವ ಸ್ಟೇಷನ್ಗೆ ನಾವು ಹೋಗಿದ್ದೇವೆ. ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಕೇಳಿದ್ದೇವೆ ನಮ್ಗೊಂದು ದೈವ ಆರಾಧನೆ ಮಾಡ್ಬೇಕು ಸರ್, ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೇಕು. ಅದಕ್ಕೆ ಅದನ್ನು ಅವ್ರು ಹೇಳಿದ್ರು ನನ್ನ ಲೆಕ್ಕ ನಾನು ಕೊಡ್ತೇನೆ, ಆದ್ರೆ ಡಿ ಸಿ ಹತ್ರ ಈಗಲೇ ನೀವು ಹೋಗಿ ಅಲ್ಲಿ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು ಸರ್, ನಮ್ಗಂಜಿ ಅವ್ರಲ್ಲಿ ನೇಮೋತ್ಸವ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ. ನೀವೊಂದು 100 ಜನ ಸೇರಿಕೊಂಡು ಹೆಂಗಸರು ಮಕ್ಕಳೆಲ್ಲ ಹೋಗಬೇಕು ಅಂತ ಹೇಳಿದರು. ಆನಂತರ ಹೋದ ನಂತರ ಡಿ ಸಿ ನಮ್ಮನ್ನೆಲ್ಲ ನೋಡಿದ್ರು, ಆಯಿತು ನೀವು ನೇಮೋತ್ಸವ ಮಾಡಿ 2 ದಿವಸದಿಂದ ಕಾರ್ಯಕ್ರಮ ಮತ್ತು ತಿಂಗಳಗಟ್ಟಲೆ ಯಾವುದೂ ಇಲ್ಲ ಮಾಡಿ ಅಂತ ಹೇಳಿದ್ರು. ಅವಾಗ ಡಿ ಸಿ ಯಾರಂತ ನಮ್ಮ ಹತ್ರ ಗೊತ್ತಿಲ್ಲ. ಆನಂತರ ನಾವು ಇವ್ರ ಹತ್ರ ಇನ್ಸ್ಪೆಕ್ಟರ್ ಹತ್ರ ಬಂದು ಹೇಳಿದ್ದೇವೆ, ಸರ್ ಅವರು ಡಿ ಸಿ ಪರ್ಮಿಷನ್ ಕೊಟ್ಟರು ನೇಮೋತ್ಸವ ಮಾಡಿ ಅಂತ ಹೇಳಿದರು. ಆಯಿತು ನಾನಿದ್ದೇನೆ, ಮತ್ತು ನೀವು ಒಂದು ಕೆಂಪು ಚುಕ್ಕೆ ಅಲ್ಲಿ ಬೀಳಬಾರ್ದು, ಬಿದ್ದರೆ ಮಾರನೇ ವರ್ಷ ನಿಮಗೆ ಮಾಡಲಿಕ್ಕೆ ಸ್ಥಳ ಸಿಕ್ಕುವುದಿಲ್ಲ. ಅದಕ್ಕಾಗಿ ಎಲ್ಲರ ಒಳ್ಳೆ ರೀತಿಯಲ್ಲಿ ನಿಮ್ಮ ಗ್ರಾಮಸ್ಥರನ್ನೆಲ್ಲ ಒಟ್ಟು ಮಾಡಿ ಯಾವುದು ಹೊರಗೆ ಹೋಗದಾಗೆ ದೇವಸ್ಥಾನದ ಕಲದಲ್ಲೇ ನಿಂತು ನಿಮ್ಮ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮತ್ತೆ ನಿಮಗೆ ಪೊಲೀಸ್ ಎಷ್ಟು ಬೇಕು ಅದು ನಾನು ಪೊಟೇಷನ್ ನಾನು ಕೊಡ್ತೇನೆ ಅಂತ ಅವರು ಹೇಳಿದರು. ಇದು ಯಾವಾಗ ಸರ್ ಸಾಧಾರಣ ಇದು? ಅದು ಈಗ ನೇಮೋತ್ಸವ ಆಗಿ ನಮ್ಗೆ ಮೊನ್ನೆಗೆ 13 ವರ್ಷ ಆಯ್ತು ಸರ್. ಓಕೆ, ಮೊದಲಿಗೆ ಹೌದು ಮೊನ್ನೆ ಮಾಡಿದ್ದಕ್ಕೆ 13 ವರ್ಷ ಆಯ್ತು. ಆ ಟೈಮಲ್ಲಿ ಅವರು ಪರ್ಮಿಷನ್ ನಿಮಗೆ ಕೊಟ್ಟದ್ದು, ಆನಂತರ ಕಂಟಿನ್ಯೂ ಮಾಡ್ತಾ ನಾವು ಬಂದಿದ್ದೇವೆ. ರೈಟ್ ರೈಟ್. ಬಂದ ನಂತರ ಈಗ ಈ ಅಂಬೇಡ್ಕರ್ ಭವನ ಒಂದು 3 ವರ್ಷಕ್ಕೆ ಅದು ಜಾರಿಗೆ ಬಂದದ್ದು. ಜಾರಿಗೆ ಬಂದ ನಂತರ ಅವರು ಏನು ಹೇಳಿದರು, ಸರ್ವೆ ಮಾಡುವಾಗ ಈ ದೈವಸ್ಥಾನದ ಸ್ಥಳವನ್ನು ನಾವು ಬಿಟ್ಟು ನಾವು ಹಿಂದೆ ಹೋಗ್ತೇವೆ, ಈ ಜಾಗ ದೇವಸ್ಥಾನದ ಜಾಗ ದೇವಸ್ಥಾನ ಅಂತಲೇ ಇರಬೇಕು, ಇದು ದೇವಸ್ಥಾನಕ್ಕೆ ಬರುವ ವರ್ಷ ಇಲ್ಲಿ ದೇವಸ್ಥಾನ ಆಗಿಯೇ ನೇಮೋತ್ಸವ ಆಗಬೇಕಂತ ಅವ್ರನ್ನ ಭರವಸೆ ಕೊಟ್ಟರು. ಅದು ನಮಗೆ ದೇವರ ಮುಂದೆನೇ ಹೇಳಿದ್ದವರು. ಯಾರು ಹೇಳಿದ್ದು ಇದನ್ನ? ಇದನ್ನು ಧನಂಜಯ ಅಂತ ಡಿ ಸಿ ಅವರು, ಧನಂಜಯ ಇವರು ಹೆಲ್ಪರ್ ಆಫೀಸರ್ ಗುಮಸ್ತಾ ಹೇಳಿದ್ರು, ದೇವರ ಎದುರೇನೆ ಹೇಳಿದ. ಅದು ನಮ್ಗೆ ಭರವಸೆ ಅಂದು ಸಂತೋಷ ಆಯ್ತು, ಯಾಕಂದ್ರೆ ಬರುವ ವರ್ಷದಲ್ಲಿ ನಮ್ಮ ದೇವಸ್ಥಾನ ಆಗಿ ನೇಮೋತ್ಸವ ಆಗುದಂದ್ರೆ ಊರಿನವರಿಗೆ ಒಂದು ಒಳ್ಳೇದು, ಯಾಕಂದ್ರೆ ಇಲ್ಲಿ ಒಂದು ದೇವಸ್ಥಾನ ಆಯ್ತು ಅಂತ ಎಲ್ಲರಿಗೂ ಒಂದು ಸಂತೋಷ ಪಡುವಂತದ್ದು ವಿಷಯ. ಆ ನಂತರ ನಾವು ಇಲ್ಲದ ಟೈಮಲ್ಲಿ
ಅವ್ರನ್ನ ಬಂದು ಇದನ್ನು ಅದಕ್ಕೆ ಸೇರಿಸಿದ್ರು. ನಮ್ಗೆ ವಿಷಯ ಗೊತ್ತಿಲ್ಲ. ಅವಾಗ ನಾವು ಸರ್ವೆ ಮಾಡ್ಲಿಕ್ಕೆ ಸರ್ವದವರನ್ನು ನಾವು ಕರೆದಿದ್ದೇವೆ. ಸರ್ವದವರು ಬರೆದು ನೋಡುವಾಗ ಇದು ಸರ್ವೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಎದುರಿಗೆ ಒಂದು ಹೇಳಿದ ಮಾತು, ಈಗ ಅದು ಮಾಡಿದ್ದು ಇನ್ನೊಂದು, ಇದನ್ನು ಅದಕ್ಕೆ ಸೇರಿಸಿ ಬಿಟ್ಟಿದ್ದಾರೆ, ಇದನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸರ್ವದವರು ವಾಪಸ್ ಹೋಗ್ತಾರೆ ಸರ್. ಎಸ್, ಈಗ ಮುಂಚೆಗೆ ಅದನ್ನ ಬಿಟ್ಟು ಅಲ್ಲಿ ಎಷ್ಟು ಜಾಗ ಇತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ? 2.2 ಎಕರೆ 88 ಸೆನ್ಸ್ ಜಾಗ ಉಂಟು ಸರ್ ಟೋಟಲ್ ಅದ್ರ ಸರೌಂಡಿಂಗ್. ನೀವು ಅದರಲ್ಲಿ 25 ಸೆನ್ಸ್ ಮಾತ್ರ ಕೇಳಿದ್ರಿ. ಆ 25 ಸೆನ್ಸ್ ಅನ್ನು ಕೂಡ ಬಿಟ್ಟಿಲ್ಲ. 25 ಸೆನ್ಸ್ ಅಂದ್ರೆ ಈಗ ನಾವು ನೇಮೋತ್ಸವ ಮಾಡೋ ಜಾಗ ಅದು ನಮ್ಗೆ ಬಿಟ್ಟು ಕೊಡಿ ಎಲ್ಲ ನಾವು ಕೇಳುದಿಲ್ಲ. ಯಾಕಂದ್ರೆ ಇಷ್ಟು ಜನ ಅಂದ್ರೆ ಇಷ್ಟು ಜಾಗ ಅಂದ್ರೆ ನಮ್ಗೆ ಇಲ್ಲಿ 1000 ಗಟ್ಟಲೆ ಜನ ಸೇರ್ತಾರೆ, ಅವರು ಫುಲ್ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಬೇಕು ಅಂತ ನಾವು ಅಷ್ಟೇ ಕೇಳಿದ್ದು. ಮತ್ತೆ ಯಾವುದು ನಮ್ಗೆ ಇಡೀ ಇದ್ದ ಜಾಗವನ್ನು ಎಲ್ಲ ಕೊಡಿ ಅಂತ ಕೇಳಲಿಲ್ಲ. ಅದಕ್ಕೆ ಇವರು ಏನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದರ ಆಪೋಸಿಟ್ ಹಿಂದೆ ಒಂದು ದೊಡ್ಡ ಒಂದು ಗ್ರೌಂಡ್ ಮಾಡಿದ್ದಾರೆ. ಹಾಗಾದ್ರೆ ಗ್ರೌಂಡ್ ಬಗ್ಗೆ ಅವರು ಮಾತಾಡುದಿಲ್ಲ, ನಮ್ಮ ದೇವಸ್ಥಾನದ ಬಗ್ಗೆ ಅಡ್ಡಿ ಆತಂಕ ಮಾಡಿ ಏನು ತಿಳಿಯದೆ ನಮ್ಗೆ ಯಾವನೋದನ್ನು ಒಂದು ನೋಟಿಸ್ ಕೊಡದೆ ಡೈರೆಕ್ಟ್ JCP ತಂದು ನಮ್ಮ ವೈದ್ಯನಾಥ ಯುವಕ ಮಂಡಲ ರಿಜಿಸ್ಟರ್ ಅಂಗಾಡಿಬಿಟ್ಟ. ಅದರಲ್ಲಿ ಸತ್ಯನಾರಾಯಣ ದೇವರದ ಫೋಟೋ, ಮತ್ತೆ ಗಣಪತಿದು ಫೋಟೋ, ಸರಸ್ವತಿ ಫೋಟೋ, ಅಂಬೇಡ್ಕರ್ ಫೋಟೋ, ಮತ್ತೆ ಗಾಂಧೀಜಿ ಫೋಟೋ, ನೆಹರು ಫೋಟೋ, ಇಷ್ಟು ಅದರ ಒಳಗಿತ್ತು. ಆದ್ರೆ ನಮ್ಗೆ ಅದನ್ನು ನಿಮ್ದು ಏನೇನುಂಟು ತೆಗೀರಂತ ಯಾವ್ದು ಹೇಳಿಲ್ಲ. ಮತ್ತೆ JCP ತಂದು ಒಂದೇ ಸಲ ಡೆಮಿನೇಷನ್ ಮಾಡಿದ್ರು, ನಮ್ದು ಫೋಟೋ ಎಲ್ಲ ನೆಲ ಸಮಾನ ಆಗಿ ಹೋಯ್ತು ಸರ್. ಇದು ಬೇಸರ ಸಂಗತಿ. ಆ ನಂತರ ಯಾವಾಗ ಇದನ್ನು ಮಾಡಿದ್ದು, ಎಷ್ಟು ದಿನ ಆಯ್ತು? 11 ತಾರೀಕಿಗೆ, ಗುರುವಾರ ತಾರೀಕಿಗೆ, ಮೊನ್ನೆ ಕಳೆದ ಗುರುವಾರ. ಆ ನಂತರ ಅದನ್ನು ನಿರ್ನಾಮ ಮಾಡಿದ್ರು. ಅವಾಗ ನಮ್ಮ ದೇವಸ್ಥಾನಕ್ಕೆ ಹೋಗಿ ಅದನ್ನು ಸಹ ನೆಲಸಮಾನ ಮಾಡಿದ್ರು. ಅಂಗಡಿ ಗುಡ್ಡೆಯಲ್ಲಿ ದೇವಸ್ಥಾನ, ಅಂಗಡಿ ಗುಡ್ಡೆ ದೇವಸ್ಥಾನ, ಅದು ದೇವಸ್ಥಾನ. ಈಗ ಬಿಲ್ಡಿಂಗ್ ಇತ್ತು ಅಲ್ಲಿ. ಹೌದು, ಬಿಲ್ಡಿಂಗ್ ಇತ್ತು ಸರ್, ಬಿಲ್ಡಿಂಗ್ ಇತ್ತು. ಅದನ್ನು ಡೆಮಿನೇಷನ್ ಮಾಡಿದ್ರು. ಯಾವುದು ಇಲ್ಲಿ ದೇವಸ್ಥಾನ ಪೂಜೆ ಪುರಸ್ಕಾರ ಯಾವ್ದು ನೀವು ಮಾಡ್ಲಿಕ್ಕಿಲ್ಲ ಇವತ್ತಿನಿಂದ ಅಂತ ಹೇಳಿ ಸಂತೋಷ್ ಕುಮಾರ್ ಇಂಜಿನಿಯರ್ ಎಲ್ಲ ಪೊಲೀಸ್ನವರನ್ನು ಎಲ್ಲ ಇಟ್ಟು ಲಾಸ್ಟ್ ಚಾರ್ಜ್ ಮಾಡ್ಬೇಕಂತ ಇವರು ಐಡಿಯಾ ಮಾಡಿ ಎಲ್ಲ ಬೆದರಿಕೆ ಹಾಕಿದ್ರು ನಮ್ಗೆ. ಇದು 11ನೇ ತಾರೀಕು. ಹೌದು, ಸಂತೋಷ್ ಕುಮಾರ್ ಅಲ್ಲಿ ನಿಂತು, ಇಂಜಿನಿಯರ್ ನಿಂತು JCP ಕೈ ತೋರಿಸಿ ಇದನ್ನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ತೋರಿಸಿ ಈ ತರ ಮಾಡಿದ್ರು. ರೈಟ್, ಓಕೆ. ನಮ್ಗೆ ಬಹಳ ಬೇಸರ ಸಂಘ ಸರ್, ಯಾಕೆ ಹೆಣ್ಮಕ್ಳೆಲ್ಲ ಕೂಗುದು ನೋಡಿದ್ರೆ ಎಲ್ಲ ಬಂದ ಪೊಲೀಸ್ನವ್ರಿಗೆ ಪಬ್ಲಿಕ್ನವ್ರಿಗೆಲ್ಲ ಬೇಸರ ಆಗಿದೆ. ಇಷ್ಟು ವರ್ಷದಿಂದ ಪೂಜೆ ಪುರಸ್ಕಾರ ಮಾಡಿದ ದೇವಸ್ಥಾನವನ್ನು ಈ ತರ ಮಾಡಿದ್ರಲ್ಲ, ಈ ತರ ಮಾಡಬಾರ್ದಿತ್ತು. ಯಾಕಂದ್ರೆ ಇಷ್ಟು ಎಕರೆ ಜಾಗ ಇರುವಾಗ ಇವ್ರಿಗೊಂದು 25 ಅವ್ರ ದೇವಸ್ಥಾನ ಆರಾಧನೆ ಮಾಡುವಂತ ಜಾಗ ಅವ್ರಿಗೆ ಬಿಟ್ಟು ಕೊಡಬಹುದಿತ್ತು, ಈ ತರ ಮಾಡಬಾರ್ದು ಇವರು ಅಂತ ಎಲ್ಲ ಎಲ್ಲರಿಗೆ ಬೇಸರ ಆಯ್ತು. ನಾವು ಸಹ ಕೇಳಿ ರಿಕ್ವೆಸ್ಟ್ ಮಾಡಿದೆ, ಏನ್ ಮಾಡ್ಲಿಕ್ಕೆ ಆಗುದು, ಏನ್ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಅಲ್ಲಿ ಆಟದ ಮೈದಾನದಲ್ಲಿ ನೇಮೋತ್ಸವ ಮಾಡಿ ಅಂತ ಹೇಳಿ, ಆಟದ ಮೈದಾನದಲ್ಲಿ ನೇಮೋತ್ಸವ ಮಾಡುವ ಪದ್ಧತಿ ಇಲ್ಲ ಸರ್. ಯಾಕಂದ್ರೆ ದೈವ ಆರಾಧನೆ ಎಲ್ಲೆಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಈಗ ಒಬ್ಬನಿಗೆ ಮನೆ ಇಲ್ಲದಿದ್ರೆ ಬಾಡಿಗೆ ಮನೆಯಲ್ಲಿ ಕೂತ್ಕೊಳ್ಬಹುದು, ಆದ್ರೆ ಇದು ಹಾಗೆಲ್ಲ. ಎಲ್ಲೆಲ್ಲಿ ಹಿರಿಯವರು ಎಲ್ಲೆಲ್ಲಿ ಮಾಡಿಕೊಂಡು ಬಂದಿದಾರ ಅದೇ ಮೂಲ ಪೀಠದಲ್ಲಿ ಅಲ್ಲೇ ಪೂಜೆ ಪುರಸ್ಕಾರ ಮಾಡಬೇಕು, ಅದನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ಬಾರ್ದು. ಅದು ನಮ್ಮ ತುಳುನಾಡಿನ ಸಂಪ್ರದಾಯ ಅಂದ್ರೆ ಹಾಗೆ. ಅದನ್ನು ಬಿಟ್ಟು ನೀವು ಆ ಮೈದಾನಿಗೆ ಹೋಗಿ ಈ ಮೈದಾನಿಗೆ ಹೋಗಿ ಅಂತ ಹೇಳಿದ್ರೆ ಅದು ನಾಟಕ ಮಾಡಬಹುದು, ನಾಟಕ ಡ್ರಾಮಾ ಎಲ್ಲ ಆಗ್ತದೆ ಅಲ್ಲಿ. ದೈವಸ್ಥಾನ ಆರಾಧನೆ ಮಾಡುವಂತದ್ದು ಜಾಗದಲ್ಲಿ ದೇವಸ್ಥಾನ ಆರಾಧನೆ ಮಾಡಬೇಕು. ಓಕೆ ಓಕೆ ಓಕೆ. ರೈಟ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಆಗ ಪ್ರವೀಣ್ ಅವರು ಮಾತಾಡ್ತಾ, ಈ ದೈವಸ್ಥಾನದ ಚಟುವಟಿಕೆಗಳು ಅಲ್ಲಿ ನೇಮೋತ್ಸವ ಆರಾಧನೆ ಇದೆಲ್ಲವನ್ನು ಮಾಡ್ತಾ ಈಗ ಕೆಲವು ವರ್ಷಗಳನ್ನು ಕಳೆದಿದ್ದೀರಿ. ಇತ್ತೀಚಿನ ಕೆಲವು ಸರ್ಕಾರಿಯ ಯೋಜನೆಗಳನ್ನು ಕೂಡ ನೀವು ಗಮನಿಸಿರುವುದು, ಅಕ್ರಮ ಸಕ್ರಮ ಮತ್ತೊಂದು ಮಗದೊಂದು, ಸಾಕಷ್ಟು ಯೋಜನೆಗಳು ಜಾಗವನ್ನು ಕೊಡೋದಕ್ಕೆ ಪೂರಕವಾಗಿ ಇವೆ. ಉದಾಹರಣೆಗೆ 15 ವರ್ಷ 20 ವರ್ಷ 30 ವರ್ಷ ಒಂದು ಜಾಗದಲ್ಲಿ ಬದುಕಿದ್ರೆ ಅದನ್ನು ಅಕ್ರಮ ಸಕ್ರಮದಡಿ ಅವರಿಗೆ ಕೊಡಬೇಕು, ಒಂದು ಸಾಧಾರಣವಾದಂಥ ಬದುಕು ಮಾಡ್ತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥ ಕೆಲವು ಯೋಜನೆಗಳು ಕೂಡ ಸರ್ಕಾರದಲ್ಲಿ. ಈಗ ನೀವು 100 ವರ್ಷಗಳಿಂದ ಅಲ್ಲಿ ಒಂದು ದೈವಸ್ಥಾನವನ್ನು ನಿರ್ಮಿಸಿಕೊಂಡು ಅಲ್ಲಿ ಒಂದು ಆರಾಧನೆಯನ್ನು ಮಾಡ್ತಾ ಬಂದಿದ್ದೀರಿ, ಅದೆಲ್ಲವನ್ನು ಗಮನಿಸಿದ ಸರ್ಕಾರ ಯಾಕೆ ಅಂತಹ ಜಾಗವನ್ನು ನಿಮಗೆ ಕೊಡೋದಕ್ಕೆ ನಿರಾಕರಣೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಹುಟ್ಟುತ್ತೆ. ಮತ್ತೆ ಅದೆಲ್ಲವೂ ಕೂಡ ಇದು ಇವತ್ತು ನಿನ್ನೆ ಅಲ್ಲ, ಅಥವಾ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಈ ಜಾಗ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಆದರೂ ಕೂಡ ಈ ರೀತಿಯಾದಂಥ ಸರ್ಕಾರದ ಧೋರಣೆ ಯಾವ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಯಿತು? ಇದು ಇಲ್ಲಿ ಬರ್ತಕ್ಕಂಥದ್ದು ಕೂಡ ಅಂಬೇಡ್ಕರ್ ಭವನ ಕಟ್ಟಬೇಕಂತಕ್ಕಂಥದ್ದು, ಅದು ಕೂಡ ಕಟ್ಟುವುದಕ್ಕೆ ಬೇಡ ಅಂತಲೂ ಹೇಳಿಲ್ಲ, ಇಲ್ಲಿ ಕೂಡ ಮಾಡಬೇಕು ಅನ್ನೋದಿತ್ತು. ಇಲ್ಲಿ ನಿಮಗೆ ಯಾವುದೇ ದಾಖಲಾತಿ ಪತ್ರಗಳು ಇಲ್ಲದೆ ಇರುವುದೇನಾದ ಸಮಸ್ಯೆ ಆಯ್ತಾ ಈ ಬಗ್ಗೆ? ಪತ್ರ ಅಂದ್ರೆ ಸರ್, ನಮ್ಗೊಂದು ಆರ್ಧನ ಸ್ಕೀಮ್ನಿಂದ ಒಂದು ನಮಗೆ ಪ್ರೂಫ್ ಒಂದು ಅದು 25,000 ಅವರು ಪಾಸ್ ಮಾಡಿದ್ದು. ಮತ್ತೆ
ಕಂದಾಯ ಸಚಿವ ಜಾಗ ಇಲ್ಲದ ಜಾಗ ಕೊಡ್ಬೇಕಂತಂದು ಲೆಟರ್ ಮಾಡಿದ್ದಾರೆ. ಯಾವಾಗ ಇದು? ಅದು ನಮ್ಮ ಹಿರಿಯವರು ಇರುವಾಗಲೇ, ಅದೊಂದು ಅವರು ಸುಮಾರು ಒಂದು 50 ವರ್ಷಗಳ ಹಿಂದೆ ಹೌದು ಸರ್ ಅಷ್ಟೇ ಇರಬಹುದು. ಅದು ಕೊಟ್ಟಿದ್ದಾರೆ. ಅದು ಲೆಟರ್ ಉಂಟು ನಿಮ್ಮ ಹತ್ರ? ಈಗ ಲೆಟರ್ ಉಂಟು, ಜಾಗ ಕೊಡಬೇಕು ಅನ್ನೋದು. ಆದ್ರೆ ಕೊಟ್ಟಿಲ್ಲ ಜಾಗ. ಆ ನಂತರ ನಮ್ಮ ರಮಣತ್ ರೈ ಅವ್ರಿಗೆ 10% ಜಾಗ ಕೊಡ್ಬೇಕಂತ ಅವ್ರದ್ದು ಲೆಟರ್ ಮಾಡಿದ್ದಾರೆ. ಅದು ಸಹ ನಾವು ಕೊಡಲಿಲ್ಲ. ಎಷ್ಟೇ ಮಿನಿಸ್ಟ್ರು ಎಷ್ಟೇ ಡಿ ಸಿನವರು ಬರುವಾಗ ಸಹ ನಾವು ಅವರ ಕಾಲ ಮುಂದೆ ನಾವು ಹೋಗಿ ನಮ್ಗೆ ದೇವಸ್ಥಾನಕ್ಕೆ ಒಂದು ಆರಾಧನೆ ಮಾಡ್ಲಿಕ್ಕೆ ಒಂದು ಸ್ಥಳ ಬಿಟ್ಟುಕೊಡಿ ಅಂತ ಕೇಳುವಾಗ ಕೊಡ್ತೇನೆ ಕೊಡ್ತೇನೆ ಅಂತ ಭರವಸೆ ಕೊಟ್ಟದ್ದು ಇಷ್ಟವರೆಗೆ ಕೊಡಲಿಲ್ಲ ಸರ್. ಹಾಗಾದ್ರೆ ನಮ್ಮಂತ ಪಾಪದವ್ರಿಗೆ, ಬಡವರು ನಾವು, ನಮ್ಗೆಂದು ಪೂಜೆ ಪುರಸ್ಕಾರ ಮಾಡ್ಬೇಕಂತ ನಮ್ಗೊಂದು ಆಸೆ ಉಂಟು. ಖಂಡಿತ ಇದು ಸರ್ಕಾರ ಈ ರೀತಿಯಾಗಿ ಮಾಡಬಾರ್ದು. ಆದರೆ ಅದನ್ನು ನೀವು ಮಾಡಬಾರ್ದು ಅಂತ ಇದ್ರೆ ಅದು ತಪ್ಪು. ಕವರ್ ಮಾಡು, ಯಾಕಂದ್ರೆ ಜಾಗ ಇಲ್ಲದಿದ್ರೆ ಸರಿ, ಅಷ್ಟು ಜಾಗ ಇರುವಾಗ ನಮ್ದೊಂದು 25% ಜಾಗ ನಮ್ಮ ದೇವಸ್ಥಾನಕ್ಕೆ ದೇವರಿಗೆ ಒಂದು ಆರಾಧನೆ ಮಾಡಿ ಅಲ್ಲಿ ದಾರಿಯಲ್ಲಿ ಹೋಗುವವ್ರಿಗೆ ಭಕ್ತರಿಗೆ ಒಂದು ಕೈ ಪ್ರಾರ್ಥನೆ ಮಾಡಿ ಒಂದು ಪ್ರಸಾದ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾವು ಇಷ್ಟೇ ಕೇಳುದು. ನಮ್ಗೆ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ, ನಮ್ಗೆ ಜಾಗ ಕೊಡಿ ಅಂತ ನಾವು ಕೇಳುದಲ್ಲ. ದೇವಸ್ಥಾನದ ಒಂದು ಆರಾಧನೆಯನ್ನು ಯಾರು ನಮ್ಮ ತುಳುನಾಡಿನಲ್ಲಿ ಅದನ್ನು ನಿಲ್ಲಿಸುವಂತ ಪದ್ಧತಿ ಇಲ್ಲ. ಖಂಡಿತ ಸಣ್ಣದೊಂದು ಪೀಠ ಇದ್ರು ಸಹ ಅದನ್ನು ಡೆಮನ್ಸ್ ಮಾಡುವಂತದ್ದು ಸರ್ಕಾರ ಯಾವುದು ಮಾಹಿತಿ ಕೊಡಲಿಲ್ಲ. ಇದು ಎಕ್ಕಿ ಎಕ್ಕಿ ಬೇಕಂತ ಅಂಬೇಡ್ಕರ್ ಭವನ ಮಾಡುವಾಗ ಹಿಂದೆ ಬೇಕಾದಷ್ಟು ಜಾಗ ಉಂಟು, ಅವ್ರಿಗೆ ಬೇಕೇ ಹಿಂದೆ ಹೋಗಬಹುದು. ಅದನ್ನು ಬಿಟ್ಟು ಈ ದೇವಸ್ಥಾನ ಇಲ್ಲಿಬಾರ್ದು, ಇದು ನಿರ್ಮಾಣ ಮಾಡ್ಬೇಕಂತ ಮಾಡುವಂತದ್ದು ಇದು ಪಿತ್ತೂರಿ. ಎಸ್ ರೈಟ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರೆ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಜಾಗವನ್ನು ಕೊಡದೆ ಸತಾಯಿಸಿದ್ದು ಅಲ್ಲದೇ ಇದೀಗ ನಿರ್ಮಾಣ ಮಾಡಿರ್ಕೊಂಡಿರತಕ್ಕಂಥ ಏನು ಒಂದು ಆರಾಧನಾ ಕೇಂದ್ರವನ್ನು ಕೂಡ ಸರ್ಕಾರ ನೆಲಸಮ ಮಾಡಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಯಾಕೆ ನಡೆಯುತ್ತೆ? ಇಲ್ಲಿ ಬಹಳ ಪ್ರಮುಖವಾಗಿ ಇದರ ಹಿಂದೆ ಏನೆಲ್ಲ ಕೆಲಸ ಕಾರ್ಯಗಳು ಆಗಿರ್ಬೋದು, ಈ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರಚಲಿತದಲ್ಲಿ ಏನು ನೆಲಸಮವಾಯಿತೆ ದೈವಗಳ ಪೀಠ ಅನ್ನುವ ಒಂದು ಶೀರ್ಷಿಕೆ ಇಡೀ ಸಂಚಿಕೆ ನಡೀತಾ ಇದೆ. ಇಲ್ಲಿ ಮಂಗಳೂರು ಪ್ರದೇಶದಲ್ಲಿ ಪ್ರಮುಖವಾಗಿ ಅಂಗಡಿಗುಡ್ಡ ಅಂತಕ್ಕಂಥ ಪ್ರದೇಶದಲ್ಲಿರತಕ್ಕಂಥ ಒಂದು ಶ್ರದ್ಧಾಬಿಂದು ಅಥವಾ ಇಲ್ಲಿಯ ಒಂದು ಧಾರ್ಮಿಕ ಅಥವಾ ಒಂದು ಆರಾಧನೆಯ ಕೇಂದ್ರವಾಗಿದ್ದಂಥ ಬಬ್ಬುಸ್ವಾಮಿ ದೈವ ಪೀಠ ಇದೀಗ ನೆಲಸಮವಾಗಿದೆ. ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಯೇ ಇದನ್ನು ಮುಂದೆ ನಿಂತು ನೆಲಸಮ ಮಾಡಿಸಿದ್ರು ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಅಥವಾ ಆ ನೆಪದಲ್ಲಿ ಇಡೀ ದೈವಸ್ಥಾನದ ಜಾಗವನ್ನು ಕಬಳೀಕರಿಸಿಕೊಂಡಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆ ಹೀಗಾಯಿತು, ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಇಬ್ಬರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್. ಎಸ್ ಪ್ರವೀಣ್ ಕುಮಾರ್ ಅವರೇ, ಇದು ಈಗ ನಿಮಗೆ 25 ಸೆಂಟ್ಸ್ ಜಾಗ ಈ ಹಿಂದಲೂ ಕೂಡ ಆರಾಧನೆಯನ್ನು ಮಾಡಿಕೊಂಡು ಬಂದಂಥ ಟೈಮ್ನಿಂದಲೂ ಕೂಡ ಬಳಕೆ ಮಾಡ್ತಾ ಬಂದಿದ್ದೀರಿ. ಆ 25 ಸೆಂಟ್ಸ್ ಜಾಗ ಕನ್ಫರ್ಮ್ ಆಗಬೇಕು ದೈವಸ್ಥಾನಕ್ಕೆ ಅನ್ನುವ ಒಂದು ಬೇಡಿಕೆ ನಿಮ್ದು ಯಾವಾಗಲೂ ಇತ್ತು. ಈ ಬಗ್ಗೆ ಇಲ್ಲಿವರೆಗೂ ಈ ಬೇಡಿಕೆಗೆ ಸ್ಪಂದಿಸಿದಂಥವ್ರು ಅಥವಾ ಆ ಬಗ್ಗೆ ಏನಾದರೂ ದಾಖಲಾತಿಗಳನ್ನು ಹೇಳೋದಾದರೆ ಯಾವುದೆಲ್ಲ ಸ್ಮರಿಸಿಕೊಡ್ತೀರಿ? ದಾಖಲಾತಿ ಅಂದರೆ ನಮಗೆ ಒಂದು ಆರಾಧನಾ ಯೋಜನೆಯಲ್ಲಿ ಒಂದು 25 ಸೆಂಟ್ಸ್ 25,000 ಮಂಜೂರಾಗಿದೆ. ಓಕೆ. ಮತ್ತು ಕಾರ್ಪೊರೇಷನಿಂದ ಜಾಗ ಕೊಡಬೇಕಂತ ಒಂದು ಲೆಟರ್ ಉಂಟು. ಓಕೆ. ಮತ್ತೆ ಅಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರೋಸೆಸ್ ನಡ್ಕೊಂಡು ಬಂದಿದೆ ಅಂತ ನಡ್ಕೊಂಡು ಬರ್ತಾ ಉಂಟು. ಅಂದ್ರೆ ಅಲ್ಲಿ ವೈದ್ಯನಾಥ ಯುವಕ ಮಂಡಲದಲ್ಲಿ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ನಡೀತಾ ಉಂಟು. ಈ ವರ್ಷಕ್ಕೆ 18 ವರ್ಷ ಆಯ್ತು ಈ ವರ್ಷಕ್ಕೆ. ಹಾಗೆ ಅದು ಕೂಡ ಈಗ ನಿಂತು ಹೋಯಿತು ಈಗ ಇದರ ಕಾರಣದಿಂದ, ಅಂಬೇಡ್ಕರ್ ಭವನದ ಕಾರಣದಿಂದ. ಅಂದ್ರೆ ಅವತ್ತು 2016 ನಾವು ಸಮಾಜ ಕಲ್ಯಾಣ ಸಚಿವರು ಬಂದಿದ್ದು ಸರ್ಕಿಟ್ ಹೌಸ್ಗೆ. ಅಲ್ಲಿ ನಾವು ಅವರಿಗೆ ಮನವಿ ಕೊಟ್ವಿ. ಆ ಮನವಿ ಕೊಟ್ಟ ನಂತರ ಅವರು ಹೇಳಿದ್ರು ನಿಮ್ಮ ಸ್ಥಳಕ್ಕೆ ನಾನು ಬರ್ತೀನಿ ಸ್ಥಳ ಪರಿಶೀಲನೆಗೆ ಅಂತ ಬರ್ತೀನಿ. ಅವತ್ತು ಬಂದರು ಪರಿಶೀಲನೆಗೆ. ಬಂದ ನಂತರ ಹೇಳಿದರು ನಾವು ತೋರಿಸಿದ್ವಿ ನಮ್ಮ ದೇವಸ್ಥಾನವನ್ನು. ಅವ್ರು ಹೇಳಿದರು ಈ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ 25 ಸೆಂಟ್ಸ್ ಜಾಗ ಕೊಡಿ, ಮತ್ತೆ ಅಂಬೇಡ್ಕರ್ ಭವನ ಬೇರೆ ಜಾಗದ ಆ ಕಡೆ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದರು. ಆದರೂ ಇವರು ನಮ್ಮ ಸ್ಪಂದನೆಗೆ ಇವರು ಇದು ಕೊಡಲಿಲ್ಲ, ಕಿವಿ ಕೊಡಲಿಲ್ಲ. ಎಸ್ ಸರ್, ಖಂಡಿತ. ಎಸ್ ಸರ್, ಹಾಗೆ ನೀಲಾಕರ್ ಅವರು ತಾವು ಗಮನಿಸಿದ ಹಾಗೆ
ಇಲ್ಲಿ ಈಗ ಜಾಗವನ್ನು ತಾವು 25 ಸೆಂಚ್ ಜಾಗ ಏನು ಕೊಡಬೇಕು ಅಂತ ಎಲ್ಲ ಅಧಿಕಾರಿಗಳು ಹೇಳ್ತಾ ಬಂದರು ಅಂತೀರಿ, ಮತ್ತು ಕಾರ್ಪೊರೇಷನ್ದವರ ಪ್ರತಿಸ್ಪಂದನೆ ಯಾವ ರೀತಿಯಾಗಿತ್ತು ಈ ಜಾಗದ ಬೇಡಿಕೆ ಕುರಿತಂತೆ? ಸರಿ, ಕಾರ್ಪೊರೇಷನ್ ಅವ್ರದ್ದು ಯಾವುದು ಅಡ್ಡಿ ಆತಂಕ ಇಲ್ಲದೆ ಅವರು ಬಿಟ್ಟು ಕೊಟ್ಟಿದ್ದಾರೆ. ಈಗ ನಾವು ಪ್ರತಿ ಒಂದು ಮಿನಿಸ್ಟರ್ನವ್ರ ಹತ್ರ ಡಿ ಸಿ ಹತ್ರ ಎಲ್ಲ ನಾವು ಹೋಗುವಾಗ ನಾವು ಕೊಡ್ತೇನೆ ಕೊಡ್ತೇನೆ ಅಂತ ಭರವಸೆ ಕೊಟ್ಟದ್ದು ಇಷ್ಟೋರಿಗೆ ನಮಗೆ ಕೊಟ್ಟದವರು ಯಾರಿಲ್ಲ. ಓಕೆ, ಯಾಕಂದರೆ ಪ್ರತಿ ಒಂದು ಎಮ್ ಎಲ್ ಎ ಆಗಲಿ ಮಿನಿಸ್ಟರ್ ಆಗಲಿ ಅವ್ರು ಎಲ್ಲಿ ಬರ್ತಾರೆ ಅಲ್ಲಿ ನಾವು ಹೋಗ್ತೇವೆ, ಸರ್ಕಿಟ್ ಹೌಸಿಗೆ ಹೋಗ್ತೇವೆ, ಅವರ ಮನೆಗೆ ಹೋಗ್ತೇವೆ. ಪ್ರತಿ ಒಂದು ಕಡೆಗೆ ನಾವು ಹೋದ್ರೆ ಸಹ ಅವ್ರು ಹೇಳ್ತಾರೆ, ಅವರು ದೇವಸ್ಥಾನಕ್ಕೆಲ್ಲ ದೇವಸ್ಥಾನ ಕೊಡುವ ಅದನ್ನೆಲ್ಲ ಬ್ಯಾಂಕಿಗೆಲ್ಲ ಅಡವು ಇಡುವಂಥದ್ದು ಸ್ವತ್ತಲ್ಲ ದೇವಸ್ಥಾನಕ್ಕೆ, ಅದು 25 ಸೆಂಚ್ ಜಾಗ ಕೊಡುವ ಇಷ್ಟೇ ಹೇಳ್ತಾರೆ. ಆದರೆ ಕೊಡ್ತೇನೆ ಅಂತೇಳಿ ಭರವಸೆ ಯಾವುದೇನಿಲ್ಲ ಸರ್. ನಮ್ಮ ಹೋದ ತಕ್ಷಣ ನಮ್ಗೆ ಅಷ್ಟು ಮಾಡ್ತಾರೆ, ನಮ್ಮ ಕಳಿಸ್ತಾರೆ. ನಾವು ಅವ್ರು ಭರವಸೆ ಅವ್ರು ಕೊಟ್ಟಿದ್ದಾರಲ್ಲ, ಇನ್ನೊಮ್ಮೆ ಅವ್ರು ಕೊಡ್ತಾರೆ ಅಂತ ನಾವು ಹೇಳ್ತೇವೆ, ಅವರ ಮಾತನ್ನು ಕೇಳಿ ನಾವು ವಾಪಸ್ ತಂತೇವೆ. ಆದರೆ ಸ್ಪಾಟಿಂಗ್ ಸ್ಟೇಷನ್ ಬಂದು ಸ್ಪಾಟ್ ನೋಡಿದ್ದವ್ರು ಇಷ್ಟೋರ್ಗೆ ಯಾವ ಮಿನಿಸ್ಟರ್ ಆಗಲಿ ಯಾವ ಎಮ್ ಎಲ್ ಎ ಆಗಲಿ ಯಾರೇ ಬೇಕಾದ್ರೆ ಆಗಲಿ ಬಂದು ನೋಡಲಿಲ್ಲ. ನಾವು ಹೇಳ್ತೇವೆ ಒಂದ್ಸಲ ಸ್ಪಾಟಿಗೆ ಬನ್ನಿ ಸರ್, ಸ್ಪಾಟಿಂಗ್ ಸ್ಟೇಷನ್ ಮಾಡಿ, ಎಷ್ಟೇ ಜಾಗ ಉಂಟು ನಮ್ಮದು, ಒಂದು 25 ಜಾಗ ಮಾತ್ರ ನಾವು ಕೇಳುದು, ಮತ್ತೆ ಇಡೀ ಜಾಗ ಕೊಡಿ ಅಂತ ನಾವು ಕೇಳುವುದಿಲ್ಲ. ಯಾಕಂದ್ರೆ ನಮ್ಮಿಂದೊಂದು ಸಣ್ಣ ಮಟ್ಟ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಪುರಸ್ಕಾರ ಮಾಡಿ ಆರಾಧನೆ ಮಾಡುವಂಥದ್ದು ಹಿರಿಯರು ಮಾಡ್ಕೊಂಡು ಬಂದದ್ದನ್ನು ನಮಗೆ ಈಗ ಬಿಡ್ಲಿಕ್ಕೆ ಆಗುದಿಲ್ಲ, ಅದನ್ನು ನಾವು ಮುಂದುವರಿಸಿ ಹೋಗ್ಬೇಕು ಅಂತ ನಾವು ಹೇಳುವಾಗ ಅದು ಮಾಡುವ ಮಾಡುವ ದೇವಸ್ಥಾನ ಮಾಡುವ, ಫಸ್ಟ್ ಅಂಬೇಡ್ಕರ್ ಭವನ ಆಗಲಿ ಮತ್ತೆ ದೇವಸ್ಥಾನ ಆಗಲಿ ಅಂತ ಅವ್ರು ಹೇಳ್ತಾರೆ. ಫಸ್ಟ್ ಅಂಬೇಡ್ಕರ್ ಭವನ ಆದ ನಂತರ ದೇವಸ್ಥಾನ ಯಾರು ಕಟ್ತಾರೆ ಸರ್? ಅದನ್ನು ಮತ್ತೆ ಅವ್ರು ಪಾರ್ಕಿಂಗ್ ಅಂತ ಮಾಡ್ತಾರೆ. ಪಾರ್ಕಿಂಗ್ ಮಾಡಿದ ನಂತರ ನಾವು ದೇವಸ್ಥಾನದ್ದು ಎಲ್ಲ ಮೂರ್ತಿ ಎಲ್ಲ ಮಾಡಿದ್ದೇವೆ, ಅದನ್ನು ನಾವು ಎಲ್ಲಿ ಕೊಂಡೋಗ್ಬೇಕು? ಓಕೆ, ಈಗ ಬೇಕಾದನ್ನು ಬೆಳ್ಳಿ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲೋಕರಲ್ಲಿ ಇಟ್ಟಿದ್ದೇವೆ, ಮಿಕ್ಕಿದ್ದನ್ನು ಅದನ್ನು ದೈವದ ಮೂರ್ತಿ ಎಲ್ಲ ಅದನ್ನು ಲೋಕರಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಂತೂ ಭಂಡಾರ ಮನೆ ಅಂತ ಉಂಟು, ಆ ಭಂಡಾರ ಮನೆಯಲ್ಲಿ ಒಂದು ಮಂಚವ ಅಂತ ಉಂಟು, ಆ ಮಂಚವಲ್ಲಿ ಇಟ್ಟು ದಿವಸ ಆಗ್ಲೋದಕ್ಕೆ ದೀಪ ಹತ್ತಿಬೇಕು. ಹಾಗಾದ್ರೆ ಅದನ್ನು ಬ್ಯಾಂಕಲ್ಲಿ ಇಟ್ಟರೆ ಮಾಡ್ಲಿಕ್ಕೆ ಆಗ್ತದ? ಅದಕ್ಕಾಗಿ ನಾವು ಒಂದು 25 ಸೆಂಚ್ ಜಾಗ ಕೊಟ್ಟರೆ ನಮ್ಗೆ ದೇವಸ್ಥಾನ ಕಟ್ಟಿ ಆ ಮೂರ್ತಿ ಎಲ್ಲ ನಮ್ಗೆ ದೇವಸ್ಥಾನದಲ್ಲಿ ಒಳಗೆ ಇಡಬಹುದು ಅಂತ ನಾವು ಅಷ್ಟೇ ಕೇಳುದಾದ್ರೆ ಇವರು ಅದು ಸಹ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗ ನಮ್ಮಂತ ಬಡಪಾಯಿ ಅವರು ಏನ್ ಮಾಡ್ಬೇಕು ಸರ್? ರೈಟ್. ಹಾಗಾದ್ರೆ ಇತ್ತೀಚೆಗೆ ಎಲ್ಲರೂ ಕೂಡ ದೇವಸ್ಥಾನ ಮಾಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ, ಜಾಗ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಿದ್ದೇವೆ ಅನ್ನೋ ಬಗ್ಗೆ ಹೇಳುವಾಗ ಯಾಕೆ ಇದು ನಿಮಗೆ ಸಿಗದೆ ಹೋಗುವಂತ ಏನಾದ್ರೂ ಬೇರೆ ಶಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ? ಸರ್, ಬೇರೆ ಶಕ್ತಿ ಎದುರು ಬಂದು ಯಾರು ಮಾತಾಡೋದಿಲ್ಲ, ಹಿಂದಿಂದ ಏನೇ ಮಾಡ್ತಾರೆ ಅಂತ ನಮ್ಗೆ ಅದು ಗೊತ್ತಾಗುದಿಲ್ಲ. ನಾವು ಎರಡು ಕಣ್ಣಿರೋದು ಎದುರು ನೋಡ್ಲಿಕ್ಕೆ ಮಾತ್ರ, ಆ ದೃಷ್ಟಿಯಲ್ಲೇ ನಾವು ನೋಡುದು, ಹಿಂದಿ ನಮ್ಗೆ ಕಣ್ಣಿಲ್ಲ. ಆಗ ಹಿಂದಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೇಗೆ ಮಾಡ್ತಾರೆ ಅಂತ ಅದು ನಮ್ಗೆ ಗೊತ್ತಿಲ್ಲ, ಅದು ದೈವದೇವರಿಗೆ ಮಾತ್ರ ಕೇಳುದು. ಯಾರು ಅನ್ಯಾಯ ಮಾಡ್ತಾರೆ, ಯಾವ ಸರಿ ಸಾಧ್ಯಲ್ಲಿ ದಾರಿಯಲ್ಲಿ ಹೋಗ್ತಾರ, ತಪ್ಪು ದಾರಿಯಲ್ಲಿ ಹೋಗ್ತಾರಂತ ಅವ್ರು ಮಾತ್ರ ನೋಡ್ಬೇಕು. ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಮಾತಾಡ ಸತ್ತ ಅಲ್ಲಿ ಗಲಾಟೆ ಘರ್ಷಣೆ ಕಾರಣ ಆಗ್ತದೆ. ಅದಕ್ಕಾಗಿ ನಾವು ದೈವ ದೇವರಿಗೆ ಸಮಾನ ಆಗಿ ನಮ್ಗೆ 25 ಸೆಂಚ್ ಜಾಗ ನಮ್ಗೆ ದೈವ ಆರಾಧನೆ ಮಾಡ್ಲಿಕ್ಕೆ ಹಿರಿಯವರು ಮಾಡ್ಕೊಂಡು ಬಂದ ಪದ್ಧತಿ ಪ್ರಕಾರ ತುಳುನಾಡಿನಲ್ಲಿ ಯಾವ ಯಾವ ರೀತಿಯಲ್ಲಿ ದೇವಸ್ಥಾನ ಉಂಟ ಅದೇ ರೀತಿ ನಮ್ಗೆ ಒಂದು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಇಷ್ಟು ಕೇಳು. ರೈಟ್ ರೈಟ್ ರೈಟ್. ಎಸ್ ಸರ್, ಈಗ ಇಲ್ಲಿ ಕಳೆದ ಈಗೇನು 50-60 ಅಥವಾ ಸನಿಹ 70-80 ವರ್ಷದಿಂದ ಈ ಸಂಪ್ರದಾಯಗಳು ಅಲ್ಲಿ ನಡ್ಕೊಂಡು ಬಂದಿದೆ. ಹಾಗಾದ್ಮೇಲೆ ನಿಮಗೆ ಅಲ್ಲಿ ಸಾಕಷ್ಟು ಹಕ್ಕು ಕೂಡ ಇದೆ. ಹೌದು, ಕೇಳುವಂತ ಹಕ್ಕು ಕೂಡ ಇದೆ. ಅಲ್ಲಿ ದಾಖಲೆ ಪತ್ರಗಳನ್ನ ನಿರ್ಮಿಸಿಕೊಡ್ತಕ್ಕಂಥದ್ದು, ದೈವಸ್ಥಾನವನ್ನ ನಿರ್ಮಿಸಿಕೊಡ್ತಕ್ಕಂಥದ್ದು, ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡಬೇಕಾದಂತ ಅಲ್ಲಿ ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಏನು ಹೇಳ್ತಾರೆ? ಈಗ ಬಂದು ಡೆಮಾಲಿಸ್ ಮಾಡಿದ್ರು ಕೂಡ ಯಾರು ಬರಲೇ ಇಲ್ವಾ ಅಲ್ಲಿ ಬಂದು? ಯಾರು ಬರಲಿಲ್ಲ ಸರ್. ನೀವು ಅಲ್ಲಿ ಸ್ಥಳೀಯವಾಗಿ ಆಯ್ಕೆ ಮಾಡಿದ ಕಾರ್ಪೊರೇಟರ್ ಅವರು ಕೂಡ ಬರಲಿಲ್ವಾ? ಕಾರ್ಪೊರೇಟರ್ ಬರಲಿಲ್ಲ. ಕಾರ್ಪೊರೇಟರ್ಗೆ ಫೋನ್ ಮಾಡಿದೆ ಸರ್, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಇಲ್ಲ. ಒಂದು 8 ಬಾರಿ ಫೋನ್ ಮಾಡಿದ್ದೇನೆ, ಆ ನಂತರ ಅವರು ಸ್ವಿಚ್ ಆಫ್ ಮಾಡಿಬಿಟ್ರು. ನಾವು ಈ ತರ ಆಗ್ತಾ ಉಂಟು, ನಮ್ಮ ದೇವಸ್ಥಾನ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ಕ್ಲಬ್ ಅನ್ನು ನೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಫೋನ್ ಮಾಡೋ ಕರಿಬೇಕಂದ್ರೆ ಇವರು ಫೋನ್ ಸ್ವಿಚ್ ಆಫ್, ಫೋನ್ ಎತ್ತುವುದಿಲ್ಲ. ನಾವು ಯಾರಿಗೆ ಹೇಳಿ ಸರ್? ನಮ್ಮ ಕಣ್ಮುಂದೆನೆ ದರೆಗುಳಿತಿದೆ ನಮ್ಮ ದೇವಸ್ಥಾನ, ನಮ್ಮ ಯುವಕ ಮಂಡ ದರೆಗುಳಿತಿದೆ. ನಾವು ಏನ್ ಮಾಡಲಿ ಸಾಧ್ಯ? ಎಲ್ಲಾ ಕಡೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇಟ್ಟಿದ್ದಾರೆ, ಲಾಠಿ ಇಟ್ಕೊಂಡು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಓಕೆ, ಇಂಥ ಸಮಯದಲ್ಲಿ ನಾವು ಹೇಗೆ ಅದನ್ನು ತಡೀತೀವಿ ಸರ್?
ರೈಟ್. ಹಾಗಾದರೆ ಈಗ ಈ ಒಂದು ಇಲ್ಲಿ ಈಗಾಗಲೇ ನಡೆದೋಗಿದೆ, ಈಗಾಗಲೇ ದೈವಸ್ಥಾನವನ್ನು ಒಡೆದು ಹಾಕಿದ್ದಾರೆ, ನಿಮ್ಮ ಕಾರ್ಯಾಲಯವನ್ನು ಒಡೆದು ಹಾಕಿದ್ದಾರೆ, ಈಗ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ಅಂತಿದ್ದೀರಿ ನೀವು ಅಲ್ಲಿ ಆರಾಧನೆಯನ್ನು ಮಾಡುವವರೆಲ್ಲ ಒಟ್ಟಿಗೆ ಸೇರಿ? ಮುಂದಿನ ಕಾರ್ಯಕ್ರಮ ಅಂದರೆ ಸರ್, ನಮ್ಮ ಬೇಡಿಕೆ ನಮಗೆ, ಎಸ್ ಸರ್, ಒಂದು ಒಂದು ಫೋನ್ ಕರೆ ಇದೆ, ಸ್ವೀಕರಿಸಿ ನಾವು ಮತ್ತೆ ಮುಂದುವರಿಸೋಣ. ಹಲೋ, ಹಲೋ, ನಮಸ್ತೆ ಸುಬ್ರಹ್ಮಣ್ಯಂ ಅವರೇ, ಹೇಳಿ. ಇವತ್ತು ದೈವಸ್ಥಾನ ನೆಲಸಮ ಮಾಡಿದ್ದಾರೆ ಅಲ್ಲಿ ಸರ್ಕಾರದವರು ಅಂತಕ್ಕಂತ. ಹಲೋ, ದಯವಿಟ್ಟು ನಿಮ್ಮ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಹಲೋ, 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 ಕೇಳಿಸ್ತಾ ಇದೆಯಾ ಸುಬ್ರಹ್ಮಣ್ಯಂ ಅವರೇ? ಎಸ್ ಸರ್, ಈಗ ಅಲ್ಲಿ ದೈವಸ್ಥಾನ ನೆಲಸಮ ಮಾಡಿದ್ದಾರೆ ಅಂತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿಯ ಸ್ಥಳೀಯರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು? ಇದ್ರ ಬಗ್ಗೆ ಏನಾದರೂ ಪ್ರತಿಭಟನೆ ಮಾಡತಕ್ಕಂಥದ್ದು ಅಥವಾ ಈ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥದ್ದು ಪಾಲಿಕೆಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದಷ್ಟು ಏನಾದರೂ ಈ ಬಗ್ಗೆ ಕಿಚ್ಚಿನ ಪ್ರತಿಕ್ರಿಯೆಯನ್ನು ಕೊಡುವ ಮಟ್ಟಿಗೆ ಇದ್ರ ಅಲ್ಲಿಯ ಸ್ಥಳೀಯರಿಗೂ ನಿಜಕ್ಕೂ? ನೋಡಿ ಸರ್, ನಮ್ದು ನಮಗೆ ಏನು ಒಂದು ಇನ್ಫಾರ್ಮೇಶನ್ ಮಾಡದೆ ಒಂದು ನೋಟಿಸ್ ಕೊಡದೆ ಅವ್ರು ಬಂದು ಡೆಮಾಲಿಷ್ ಮಾಡಿದ್ದಾರೆ. ಸಂತೋಷ್ ಕುಮಾರ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಅವರು. ನೋಡಿ, ನಾವು ತುಂಬಾ ಮಿನಿಸ್ಟರ್, ಎಲ್ಲಾ ಮಿನಿಸ್ಟರ್ ನಾವು ಹೋಗಿ ಅದೇ ನಾವು ಅವ್ರ ಎಲ್ಲ ಬೇಡಿಕೆ ನಮ್ಗೆ ಮನವಿ ಕೊಟ್ಟಿದ್ದೇವೆ, ಸಿಎಂ ಕೂಡ ಮನವಿ ಕೊಟ್ಟಿದ್ದೇವೆ. ಇಷ್ಟ ತನಕ ಯಾರು ಕೂಡ ನಮ್ಗೆ ನಮ್ಗೆ ನಮ್ಮ ಒಂದು 25 ಸೆನ್ಸ್ ಜಾಗ ಕೊಡ್ಲಿಕ್ಕೆ ನಮ್ಗೆ ಇಷ್ಟ ಅವರು, ಇದು ನಮ್ಮನ್ನು ಇಷ್ಟು ಒಂದು ಆಡಿಸ್ತಾರೆ ಅವರು. ನಾವೇನು ಪಾಕಿಸ್ತಾನದಿಂದ ಬಂದವರು ಅಲ್ಲ, ನಾವು ಭಯೋತ್ಪಾದಕರ ಎಲ್ಲ. ನೋಡಿ, ಎಲ್ಲಾ ಇಂದು ಒಂದು ಒಂದು ಗ್ರಾಮದಲ್ಲಿ ಒಂದು ಬಬ್ಬುಸ್ವಾಮಿ ದೇವಸ್ಥಾನ ಇರುವಾಗ ನಮ್ಗೆ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು 25 ಸೆನ್ಸ್ ಜಾಗ ಕೊಡ್ಲಿಕ್ಕೆ ಇವರಿಗೆ ಆಗ್ಲಿಲ್ಲ ಅಂತಂದ್ರೆ ನಾವು ಒಂದು ಅದು ಅಲ್ಲದೆ ನಾವು ಇಲ್ಲಿ ನಾವು ಕಾಂಗ್ರೆಸ್ ಇಷ್ಟು ತನಕ ವೋಟ್ ಹಾಕಿ ಅವ್ರಿಗೆ ನೋಡಿ ರಮರ್ತ್ರಾಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವರು ಬಿಜೆಪಿ ಹಣ ತಗೊಂಡು ನೇಮೋತ್ಸವ ಮಾಡ್ತಾರೆ, ಅಲ್ಲದೆ ಅವರು ಬಿಜೆಪಿಗೆ ವೋಟ್ ಹಾಕ್ತಾರೆ, ಅದೆಲ್ಲ ಹಾಗೆಲ್ಲ ಮಾಡಿ ಅವರ ಹತ್ರ ರಮರ್ತ್ರಾಯ್ ಹತ್ರ ಮನೆಗೆ ಹೋಗಿ ಕೇಳುವಾಗ ಅವ್ರ ಹತ್ರ ನೀವು ನಂಗೆ ವೋಟ್ ಹಾಕಿದ್ರಾ, ಬಿಜೆಪಿ ಹಣ ತಗೊಂಡು ವೋಟ್ ಹಾಕಿದ್ರಿ, ಇದು ನೇಮೋತ್ಸವ ಮಾಡಿದ್ರಿ, ಅದೆಲ್ಲ ಮಾತಾಡೋದು. ನಾವು ನೋಡಿ, ಒಂದು ನಾವು ಚಿಕ್ಕಂದಿರುವಲ್ಲಿ ಇವ್ರಿಗೆ ಇಷ್ಟು ದೊಡ್ಡ ಆಗೋ ತನಕ ನಾವು ಕಾಂಗ್ರೆಸ್ ಅಲ್ಲಿ ಕೆಲಸ ನಾವು ವೋಟ್ ಹಾಕಿ ಕೆಲಸ ಮಾಡ್ತಿದ್ದು. ಆದ್ರೂ ಕೂಡ ನಮ್ಗೆ ಒಂದು ನೋಡಿ, ಇಷ್ಟೊಂದು 25 ಸೆನ್ಸ್ ಜಾಗ ಕೊಡ್ಲಿಕ್ಕೆ ಇಷ್ಟು ನಮ್ಮನ್ನ ಆಡಿಸ್ತಿದ್ರೆ ನಾವನ್ನು ಪಾಕಿಸ್ತಾನದ ಬಂದವರಿಗೆ ಮಾಡ್ತಾರೆ ನಮ್ಮನ್ನು. ಎಸ್, ಇಲ್ಲಿ ರಾಜಕಾರಣದ ಅಗತ್ಯತೆ ಇದೆಯಾ ಅಂತ? ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಇದು ದೈವ ಸ್ಥಾನ ದೇವರು ಅನ್ನೋ ಒಂದು ವಿಚಾರಕ್ಕೂ ಕೂಡ ರಾಜಕಾರಣ ಇಲ್ಲಿ ಬಂತ ಮಧ್ಯಕ್ಕೆ ಅಂತಕ್ಕಂಥದ್ದು? ಇಲ್ಲ, ಹಾಗೆ ನಮ್ಗೆ ಇಷ್ಟ ತನಕ ಒಂದು ನಾವು ಬೇಡಿಕೆ ಕೊಟ್ಟದ್ದು ಇಷ್ಟ ತನಕ ಆಗ್ಲಿ ನಮ್ಗೆ ಕೊಡ್ಲಿಲ್ಲ ಅಂತಂದ್ರೆ, ಒಂದು ನಮ್ದು 25 ಸೆನ್ಸ್ ಜಾಗ ಕೊಡ್ಲಿಕ್ಕೆ ನಮ್ಗೆ ಇಷ್ಟೊಂದು ನಮ್ಮನ್ನ ಆಡಿಸ್ತು ಆದ್ರೆ ಖಂಡಿತ ಈ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವರಿಗೆ ಮಾಡ್ತಾರೆ ಅಷ್ಟೇ. ಈ ಬಗ್ಗೆ ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಭಟನೆ ಯಾವ ರೀತಿಯಾಗಿ ಈ ಬಗ್ಗೆ ಇನ್ನಷ್ಟು ತೀವ್ರಗೊಳ್ಳುವ? ನಮ್ಮ ಪ್ರತಿಭಟನೆ ಅಂದ್ರೆ ನಮ್ಗೆ ನಮಗೆ ಒಂದು 20 ಸೆನ್ಸ್ ಜಾಗ ಕೊಡುವ ತನಕ ನಮ್ದು ಹೋರಾಟ ಮುಂದೆ ನಾವು ಕಂಟಿನ್ಯೂ ಮಾಡ್ತೇವೆ ಅದನ್ನು. ಎಸ್ ಎಸ್, ಧನ್ಯವಾದಗಳು. ಇನ್ನು ಏನಾದ್ರೂ ಹೇಳಿಕಿದೆಯಾ ಸುಬ್ರಹ್ಮಣ್ಯಂ ಅವರೇ ಈ ವಿಚಾರದ ಬಗ್ಗೆ? ಇನ್ನೇ ಅಂದ್ರೆ ಸರ್, ನಮ್ಗೆ ಅಂದ್ರೆ ಒಂದು ನಮ್ಮ ಒಂದು ಆರಾಧನೆ ಮಾಡ್ಲಿಕ್ಕೆ ನಮ್ಗೆ ಒಂದು 20 ಸೆನ್ಸ್ 25 ಸೆನ್ಸ್ ಜಾಗ ನಮ್ಗೆ ಅದನ್ನು ಕೊಡಬೇಕೆಂದು ನಾನು ಅವರ ಹತ್ರ ಬೇಡಿಕೊಳ್ಳೋದು ಅಷ್ಟೇ. ರೈಟ್ ರೈಟ್, ಧನ್ಯವಾದಗಳು ತಮಗೆ. ಓಕೆ ಓಕೆ. ಎಸ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ತಾವು ಹೇಳ್ತಾ ಇದ್ರಿ, ಈಗ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವರು ಆಸಕ್ತಿ ತೋರಿಸಿದ್ದು ಜಾಗ ಕೊಡೋದಕ್ಕೆ ಮಾಡೋದಕ್ಕೆ ಅಂತ. ಈಗ ಸುಬ್ರಹ್ಮಣ್ಯಂ ಅವರು ಪ್ರಸ್ತಾಪ ಮಾಡೋ ಪ್ರಕಾರ ಇಲ್ಲಿ ಇಲ್ಲಿ ಮತ್ತೆ ರಾಜಕಾರಣ ಎಂಟ್ರಿ ಆಗ್ತಾ ಇದೆ. ನೀವು ಯಾರದ್ದು ಆರಾಧನೆ ಮಾಡುವಾಗ ಹಣ ತೆಗೆದುಕೊಳ್ತೀರಿ, ಇನ್ಯಾರದ್ದು ಸಪೋರ್ಟ್ ಮಾಡ್ತೀರಿ, ಹಾಗಾಗಿ ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಲ್ಲಿ ಬರ್ತಾ ಅನ್ನೋ ಬಗ್ಗೆ ಕೂಡ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು ಈಗಷ್ಟೇ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ ತಾವು? ಸರ್, ನಾವು ರಮಣತರಾಯಿ ಮನೆಗೆ ಹೋದ್ವಿ, ಒಂದು 60-70 ಜನ ಮಾಡಿಕೊಂಡು ಮ್ಯಾಕ್ಸ್ ಕ್ಯಾಬಲ್ಲಿ ಆಗ ಅವ್ರ ಮಾತಾಡಿದ್ವಿ, ನಮ್ಗೆ 25 ಜಾಗ ಕೊಡಿ ಸರ್, ನಾವು ಇಷ್ಟು ವರ್ಷದಿಂದ ನಿಮ್ಗೆ ಮನವಿ ಮಾಡ್ತಾ ಬರ್ತೀವಿ ಇದ್ದೀವಿ. ಅದಕ್ಕೆ ಇವರು ಏಕಾಏಕಿ ಹೇಳಿದ್ರು, ನಿಮ್ಮ ಓಟ್ ನನಗೆ ಬೇಡ, ನಿಮ್ಮ ಓಟ್ ನನಗೆ ಅಗತ್ಯ ಇಲ್ಲ, ನೀವು ನನ್ನಲ್ಲಿ ಏಕೆ ಬರ್ತೀರಾ, ನೀವು ನಿಮ್ಮ ಹತ್ತಿರ ಎಮ್ ಎಲ್ ಎ ಇದ್ದಾರಾ, ಕೋಆಪರೇಟ್ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಹೇಳಿ, ನನ್ನ ಹತ್ರ ಏಕೆ ಬರ್ತೀರಾ, ನೀವು ನಮ್ಮ ಮನೆಗೆ ಬರೋ ಅಗತ್ಯ ಇಲ್ಲ, ನಮ್ಮ ಹತ್ರ ಕೇಳೋ ಅಗತ್ಯ ಇಲ್ಲ, ನೀವು ಹೋಗಿ ಇಲ್ಲಿಂದ. ಏಕಾಏಕಿ ನಮ್ಗೆ ಮುಖಕ್ಕೆ ಬಿಡಿದಾಗೆ ಹೇಳಿದ್ರು. ಈ ತರ ರಾಜಕೀಯ ಮಾಡಬಾರ್ದು, ದೈವದ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು. ನಾವು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿದು 21 ವರ್ಷ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೆ ಸರ್, ದುಡಿದು ಇವರನ್ನು ಗೆಲ್ಲಿಸಿ ಮನೆ ಮನೆಗೆ ಹೋಗಿ ಕ್ಯಾನ್ವಸ್ ಮಾಡಿ ಇಷ್ಟೆಲ್ಲ ಮಾಡಿ ನಮ್ದು ಒಂದು ಬೇಡಿಕೆ ಈಡಿಸಲಿದ್ದರೆ ಇವರು ಎಂತ ನಾಯಕರು ಸರ್ ಇವರು? ರೈಟ್. ಹಾಗಾದ್ರೆ ಇಲ್ಲಿ ಪರೋಕ್ಷವಾಗಿ ಮಾಡುವ ಮನಸ್ಥಿತಿ ಇಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ.
ಓಕೆ ಎಸ್, ಈ ಬಗ್ಗೆ ಇದನ್ನ ನೀವು ಪ್ರತಿಪಕ್ಷ ಅಥವಾ ಮತ್ತೊಬ್ರು ನಿಮ್ಮ ಸ್ಥಳೀಯ ಬೇರೆ ಒಂದು ಜನಪ್ರತಿನಿಧಿಗಳ ಬಗ್ಗೆ ಕೇಳಿದ್ದೇನಾದ್ರೂ ಉಂಟಾ ಮಾಹಿತಿ? ಬೇರೆ ಪ್ರತಿನಿಧಿ ಕೇಳಿಲ್ಲ ಸರ್, ಬೇರೆ ಪಕ್ಷಕ್ಕೆಲ್ಲ ಹೋಗಿ ನಾವು ಅದೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿಲ್ಲ. ಎಸ್, ಅಲ್ಲ ಇಲ್ಲಿ ಪಕ್ಷ ಅನ್ನೋದನ್ನು ಹೊರತುಪಡಿಸಿ ಜನನಾಯಕರು ಅಂತ ಇದ್ದವರು ಅಥವಾ ನಿಮಗೆ ಅಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತ ಇದ್ದಂಥ ಭರವಸೆ ಇದ್ದಲ್ಲಿ ಕೇಳೋರಿಕೆ ಮಾಡಲಿಕ್ಕೆ ಏನು ತೊಂದರೆ ಇಲ್ವಲ್ಲ ಅಂತ. ಅದಾದಿಲ್ಲ, ಇನ್ನು ಮುಂದೆ ಹೋಗ್ಬೇಕಂತ ಇದ್ದೀವಿ, ಮೇಲೆ ಬೇರೆ ನಾಯಕರಿಗೆ ಹೋಗಿ ಅವರ ಬೆಂಬಲ ತಗೊಂಡು ಇದು ಕಾರ್ಯ ಮುಂದುವರಿಸಬೇಕಂತ. ಎಸ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಸರ್ ಕಾನೂನಾತ್ಮಕವಾದಂಥ ಏನಾದರೂ ಹೋರಾಟವನ್ನು ಕೈಗೊಳ್ಳುವ ವಿಚಾರವಿದೆ ಈ ಬಗ್ಗೆ ನಿಮಗೆ? ಯಾಕಂದರೆ ಕಳೆದ 60-70 ವರ್ಷಗಳಿಂದ ನೀವು ಅಲ್ಲಿ ಸಾಕಷ್ಟು ಆರಾಧನೆಯನ್ನು ಮಾಡಿಕೊಂಡಿದ್ದೀರ, ಎಲ್ಲ ಬಗ್ಗೆ ನಿಮ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇವೆ, ಆ ರೀತಿಯಾಗಿ ಏನಾದರೂ ಕಾನೂನಿನ ಒಂದು ನೆಲೆಗಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಹಾಗಾದರೆ ಸರ್, ಈ ಓದುವವರು ಕಮ್ಮಿ, ಯಾಕಂದ್ರೆ ಹಿರಿಯವರಿಗೆ ಅವರೆಲ್ಲ ಶಾಲೆಗೆಲ್ಲ ಹೋಗ್ಲಿ, ಕೂಲಿ ಕೆಲಸ ಮಾಡಿಕೊಂಡು ಈ ಆರಾಧನೆ ಮಾಡಿಕೊಂಡು ಬಂದಂಥ ವ್ಯಕ್ತಿಯವರು, ಆವಾಗ ಅವ್ರಿಗೆ ಹೋರಾಟ ಮಾಡೋದು ಹೇಗೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಹೇಗೆ, ಯಾರ ಹತ್ರ ಹೇಗೆ ಮಾತಾಡಬೇಕಂತ ಅವ್ರಿಗೆ ವಿಷಯ ಗೊತ್ತಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಗಲಾಟೆ ಮಾಡುವವರು ಯಾರು ಇರಲಿಲ್ಲ, ಯಾಕಂದರೆ ದೈವ ಆರಾಧನೆ ಮಾಡಲಿ, ಎಲ್ಲರೂ ಹೋಗಿ ನಮಗೆ ಏನು ಬೇಕು ಪ್ರಸಾದ ಬೇಕಾದರೆ ಏನಾದರೂ ಇಟ್ಕೊಂಡು ಸೀದಾ ಬರುವ ದೈವದ ಪ್ರಸಾದ, ಯಾಕಂದರೆ ಅವ್ರಿಗೊಂದು ಅಷ್ಟೊಂದು ಭಕ್ತಿ ಇತ್ತು ದೇವರ ಮೇಲೆ. ಈಗಿನವರು ಅಧಿಕಾರಕ್ಕೋಸ್ಕರ ನಮಗೆ ಹಣದ ಲೆಕ್ಕ ಕೊಡಬೇಕು, ಉಕ್ಕು ನನ್ನ ಕೈಯಲ್ಲಿ ಕೊಡಬೇಕು, ನಾವು ವೇದಿಕೆಯಲ್ಲಿ ಕೂತ್ಕೊಳ್ಬೇಕು, ನಮಗೆ ಗೌರವ ಕೊಡಬೇಕು ಅಂತ ಈಗಿನವರು ಹಾಗೆ. ಅದಕ್ಕೆ ನಾವು ಹೇಳಿದ್ದೇವೆ, ಗೌರವ ಫಸ್ಟ್ ಅಲ್ಲ, ದೈವ ಆರಾಧನೆ ಫಸ್ಟಿಗೆ ಕೆಲಸ ಮಾಡಬೇಕು. ಅವ್ರದ್ದು ಏನೇನು ಒಬ್ಬೊಬ್ಬರಿಗೆ ಏನೇನು ಕೆಲಸ ಕೊಡ್ತಾರ ಅದನ್ನು ಫಸ್ಟ್ ನಾವು ಮಾಡಬೇಕು, ಅದೆಲ್ಲ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಅದು ನೀವೇ ಮಾಡಬೇಕು. ಹಾಗಾದರೆ ಹಣದ ಲೆಕ್ಕ ಮಾತ್ರ ನಮಗೆ ಕೊಡಬೇಕು, ಕೆಲಸ ಎಲ್ಲ ನೀವು ಮಾಡಬೇಕು, ಅದು ಯಾವ ನ್ಯಾಯ ಸರ್? ಕೆಲಸ ಅಂದರೆ ಒಂದು ದೈವಸ್ಥಾನದ ಗ್ರಾಮಸ್ಥರಂದರೆ ಎಲ್ಲರೂ ಸೇರಿ ನಾವು ಕೆಲಸ ಮಾಡಬೇಕು. ಓಕೆ, ಈಗಿನ ಲೆಕ್ಕ ಅಂದರೆ ಸಣ್ಣ ಮಕ್ಕಳಿಗೆ ಸಹ ಲೆಕ್ಕ ಗೊತ್ತುಂಟು, 1 ರೂಪಾಯಿ ಅಂದರೆ ಯಾವುದು, 2 ರೂಪಾಯಿ ಅಂದರೆ ಯಾರು ಅಂತ ಎಲ್ಲ ಗೊತ್ತುಂಟು. ಮೊದಲವರಿಗೆ 1 ರೂಪಾಯಿ ಯಾವುದು, 2 ರೂಪಾಯಿ ಯಾರಂತ ಗೊತ್ತಿಲ್ಲ. ಆಗ ಆ ಟೈಮಲ್ಲಿ ನಡೆದು ಹೋಗಿದೆ, ಈಗಿನ ಸಣ್ಣ ಮಕ್ಕಳು ಸಹ ಅದನ್ನು ಲೆಕ್ಕ ಕೇಳ್ತಾರೆ, ಯಾಕಂದರೆ ಎಷ್ಟು ಉಳಿತು, ಎಷ್ಟು ಖರ್ಚಾಯಿತು, ಟೋಟಲ್ ಜಮಾ ಎಷ್ಟು ಅಂತ ಎಲ್ಲ ಕೇಳ್ತಾರೆ. ಅವಾಗ ನಾವು ಕರೆಕ್ಟಾಗಿ ಲೆಕ್ಕ ಕೊಡಬೇಕು. ಹಾಗಿದ್ದರೂ ಸಹ ಮಾತ್ರ ದೈವಸ್ಥಾನದ ಆರಾಧನೆ ಪೂಜೆ ಪುರಸ್ಕಾರ ಎಲ್ಲ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಉಂಟು. ಯಾರಿಗೆ ಆಗ ಇದ್ರೆ ಜನ ಬೆಂಬಲ ಜಾಸ್ತಿ ಆಗ್ತದೆ, ಲೆಕ್ಕಾಚಾರ ಕೊಡದಿದ್ರೆ ಜನ ಬೆಂಬಲ ಕಮ್ಮಿ ಆಗ್ತದೆ. ಯಾಕಂದ್ರೆ ಕೆಲಸ ಮಾಡ್ತಾರೆ, ಹಣ ಎಲ್ಲ ಅಲ್ಲಿ ಆಗ್ತದೆ, ತಿಂದು ಬಿಡ್ತಾರೆ, ಲೆಕ್ಕಾಚಾರ ಸರಿಯಾಗಿ ಕೊಡುದಿಲ್ಲ ಅಂತ. ಈಗ ನಮ್ಮ ದೈವಸ್ಥಾನದ ಪ್ರಕಾರ ಲೆಕ್ಕಾಚಾರ ಎಲ್ಲ ಕರೆಕ್ಟ್ ನಾವು ಮಾಡ್ತೇವೆ, ರೈಟ್, 1-5 ಪೈಸೆ ಆಗದಾಗೆ. ಮತ್ತೆ ನಾವು ಒಂದೊಂದು ಮನೆಯವರು ನಾವು ಹಾಕಿ ನಾವು ನೇಮೋತ್ಸವ ಮಾಡ್ತೇವೆ, ರೈಟ್ ರೈಟ್, ಪ್ರತಿ ಒಂದು ಸಾಮಾನ್ಯ ಚೇರ್ ವಾದ್ಯ ಪ್ರತಿ ಒಂದು. ಓಕೆ, ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದೆ. ಸರ್, ಎಸ್ ವೀಕ್ಷಕರೇ, ಈ ಬಗ್ಗೆ ಇನ್ನಷ್ಟು ವಿಶೇಷವಾದಂಥ ಚರ್ಚೆ ಮತ್ತು ಇನ್ನಷ್ಟು ವಿಶೇಷವಾದಂಥ ಮಾಹಿತಿ ಏನಾದರೂ ಸಿಗುತ್ತಾ ನೋಡೋಣ. ಖಂಡಿತ, ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತದಲ್ಲಿ ಸ್ವಾಗತ ವೀಕ್ಷಕರೇ. ಪ್ರಚಲಿತದ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಗಮನಿಸ್ತಾ ಇದ್ರಿ, ನೆಲಸಮವಾಯಿತೆ ದೈವಗಳ ಪೀಠ ಅನ್ನುವ ಬಗ್ಗೆ ಇಂದು ಚರ್ಚೆ ನಡೀತಾ ಇದೆ. ಮಂಗಳೂರು ನಗರದಲ್ಲಿ, ಅದು ಅಂಗಡಿಗುಡ್ಡ ಪ್ರದೇಶದಲ್ಲಿ, ಒಂದು ಸಾಧಾರಣ 50-60 ವರ್ಷಗಳ ಹಿಂದಿಗಿಂತಲೂ ಕೂಡ ಸಾಕಷ್ಟು ಆರಾಧನೆಯನ್ನು ಮಾಡಿಕೊಂಡಂತಹ ಬಂದಂತಹ ಒಂದು ದೈವಗಳ ಪೀಠ ಇವತ್ತು ನೆಲಸಮವಾಗಿದೆ. ಅಲ್ಲಿ ಮತ್ತೊಂದು ಸರ್ಕಾರಿ ಕಾಮಗಾರಿ ಆರಂಭವಾಗ್ತಾ ಇದೆ. ಆ ಒಂದು ಸರ್ಕಾರಿ ಕಾಮಗಾರಿಗೂ ಅಡ್ಡಿಯನ್ನು ಪಡಿಸದೆ ಅಲ್ಲಿ ನಮ್ಮ ದೈವಗಳ ಒಂದು ಪೀಠವನ್ನು ಉಳಿಸಿಕೊಡಿ, ಅದಕ್ಕೆ 25% ಏನು 25 ಸೆಂಟ್ಸ್ ಜಾಗವನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯು ಕೂಡ ಸರ್ಕಾರದ ಗಮನಕ್ಕೆ ಸರಿಯಾಗಿ ಬರಲಿಲ್ಲ. ಇದಕ್ಕೆ ಸ್ಪಂದಿಸಬೇಕಾದವರು ಸರಿಯಾಗಿ ಸ್ಪಂದನೆಯನ್ನು ನೀಡಲಿಲ್ಲ ಅನ್ನುವ ಬಗ್ಗೆ ಕೂಡ ಈಗ ಆರೋಪಗಳು ಒತ್ತಡಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರತಿಭಟನೆ ಕೂಡ ಜೋರಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಆರಂಭದಲ್ಲಿ ಒಂದು ಕರೆ ಇದೆ, ಅವರನ್ನು ಮಾತನಾಡಿಸಿ ಮುಂದುವರಿಯೋಣ. ಹಲೋ, ನಮಸ್ತೆ, ಲೋಹಿತಾಕ್ಷ್ ಅವರೇ? ರೋಹಿತಾಕ್ಷ್ ಹೇಳಿ. ಇಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದಿಂದಲೇ ಒಂದು ದೈವಗಳ ಪೀಠವನ್ನು ನೆಲಸಮ ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ನಿಮ್ಮ ದೈವಗಳ ಮೇಲೆ ಮತ್ತು ನಿಮ್ಮ ಆ ಪ್ರದೇಶದ ಮೇಲೆ ಎಷ್ಟು ಮನೆಗೆ ಕಾಳಜಿ ಇದೆ ಅಂತ ಅಂತಕ್ಕಂಥದ್ದು, ಮತ್ತು ಆ ಭಾಗದ ನಿಮ್ಮ ಜನಪ್ರತಿನಿಧಿಗಳು ಇದನ್ನು ಪ್ರಶ್ನೆ ಮಾಡಲಿಲ್ಲ ಯಾಕೆ? ಸರ್,
ಈ ಬಗ್ಗೆ ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ. ದೇವಸ್ಥಾನವನ್ನು ನಮ್ಮ ಹಿರಿಯರ ಕಾಲದಿಂದಲೂ ಅಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ, ನೇಮೋತ್ಸವ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಸುಮಾರು 6-7 ವರ್ಷಗಳಿಂದ ನಮ್ಮ ಊರಲ್ಲಿ ಅಂಬೇಡ್ಕರ್ ಭವನವನ್ನು ಇದ್ ಮಾಡ್ಲಿಕ್ಕೆ ಜಾಗವನ್ನು ನಿಗದಿ ಮಾಡಿದ್ರು. ಅವಾಗ ನಾವು ಸುಬೋಧ ಯಾದವ್ ಅವರಲ್ಲಿ ಮನವಿ ಮಾಡಿದ್ದೇವೆ, ನಮ್ಮ ಒಂದು ದೇವಸ್ಥಾನದ ಜಾಗ ಹತ್ರ ಒಳಗೆ ಇದೆ, ಅದನ್ನು ಹೊರತುಪಡಿಸಿ ಅಂತ ಹೇಳಿದ್ದೀವಿ. ಅವ್ರು ಹೇಳಿದ್ರು ನಿಮ್ಮ ನೇಮೋತ್ಸವ ಮಾಡುವುದಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತವೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಮತ್ತೆ ಮನವಿ ಹೇಳ್ಕೊಂಡು ಹೋದವ್ರು ಮತ್ತೆ ವಾಪಸ್ ಬಂದಿದ್ದೇವೆ, ಅಂತದೇನೋ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ನೋಡಿದ್ರೆ ಮತ್ತೆ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು, ಅದಕ್ಕೆ ದಲಿತ ಸಂಘಟನೆಯವರು ಕೂಡ ಅಪ್ಲಿಕೇಶನ್ ಮಾಡ್ತಲೇ ಬಂದ್ರು, ಅಲ್ಲಿ ಅವ್ರಿಗೆ ಜಾಗ ಕೊಡಬಾರ್ದು ಹಾಗೆ, ಅವ್ರಿಗೆ ದೇವರ ಮೇಲೆ ದೈವದ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಅಲ್ಲಿ ಅವ್ರಿಗೆ ಜಾಗ ಕೊಡಬಾರ್ದು ಅಂತೇಳಿ ಇದ್ ಮಾಡಿದ್ರು, ಮಾಡ್ತಾ ಬಂದ್ರು. ನಾವು ಮತ್ತೆ ನಮ್ಗೆ ತುಂಬಾ ಬೇಸರ ಇದೆ ಈ ತರದಲ್ಲಿ, ಈ ಬಗ್ಗೆ ನಾವು ಜಾಗದ ಬಗ್ಗೆ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಆದ್ರೆ ನಗರ ಪಾಲಿಕೆಯವರು ಮತ್ತೆ ನ್ಯಾಷನಲ್ ಹೈವೇ ಮತ್ತೆ ಪಿಡಬ್ಲ್ಯೂಡಿ ಇಲಾಖೆಯವರೆಲ್ಲ ನಿರಾಕ್ಷೇಪಣಾ ಪತ್ರ ಕೊಟ್ಟಿದ್ದಾರೆ ಜಾಗ ಕೊಡ್ಬೇಕಂತ ಹೇಳಿ, ಕೊಡ್ಬೇಕು ಅಂತ ಕೊಡ್ಬೇಕು ಹೇಳಿ. ಮತ್ತೆ ರಮಾಕರಯ್ಯವರು ಕೂಡ ಆವಾಗ ಉಸ್ತುವಾರಿ ಸಚಿವರಾಗಿದ್ದಾಗ ಮನವಿ ಇದು ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಮೊನ್ನೆ ನಡೆದಂತ ಮೀಟಿಂಗಲ್ಲಿ ಕೂಡ ಅವರ ನೇತೃತ್ವದಲ್ಲಿ ನಡೆದಂತ ಅವರ ನೇತೃತ್ವದಲ್ಲಿ ನಡೆದಂತ ಡಿಎಸ್ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ನಾವು ಹೇಳಿದೆವು ನೀವೇ ಅಪ್ಸೆಂಟ್ ಜಾಗ ಕೊಡಿ ಅಂತೇಳಿ, ಅವಾಗ ಲೆಟರ್ ಕೊಟ್ಟಿದ್ದೀರಿ ಸರ್ ಅಂತ ಹೇಳಿದಾಗ ಅದಕ್ಕೆ ಅವರ ಪ್ರತಿಕ್ರಿಯೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ, ಈಗ ಪ್ರತಿಕ್ರಿಯೆ ಇಲ್ಲ, ಅದಕ್ಕೆ ಕೈ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ದಾಖಲೆ ಇದೆ, ದಾಖಲೆ ಪತ್ರ ಇದೆ ಅವರು ಕೊಟ್ಟದ್ದು, ಆದ್ರೆ ನಂತರ ಏನ್ ಮಾಡುದು. ನಾವು ಹಲವಾರು ಅಧಿಕಾರಿಗಳನ್ನು ಮಿನಿಸ್ಟರ್ ಅನ್ನು ಎಲ್ಲ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ದೇವೆ, ಇದಕ್ಕೆ ಬೇಸರ ಆಯ್ತು ನಮ್ಗೆ. ಇವರು ಲೆಟರ್ ಕೊಟ್ಟೆ ಇವರು ಆಗುದಿಲ್ಲ ಅಂತ ಹೇಳುವಾಗ ಒಂದು ನಿಮಿಷವೂ ಇದ್ರ ಕೆಲಸ ನಿಲ್ಬಾರ್ದು ಅಂತ ಹೇಳಿದ್ರು. ನಾವು ಈ ಬಗ್ಗೆ ನಾವು ಕೇಸ್ ಮಾಡಿದ್ದೇವೆ, ಕೇಸ್ ಮಾಡಿ ಜಾಗ ಕೊಡಿ ಅಂತ ಹೇಳಿ ಕೇಸ್ ಮಾಡಿದ್ದೀವಿ. ಈಗ ಪ್ರತಿಭಟನೆ ಇಲ್ಲ, ನಡೆತಲ್ಲ, ಇನ್ನೂ ಸರಿ ಇದೆ. ಏನು ಕಾನೂನಾತ್ಮಕವಾಗಿ ಹೋರಾಡಬೇಕಾಗಿದೆ, ಹೋರಾಟ ಮಾಡ್ತಿದ್ದೀವಿ. ರೈಟ್, ಎಸ್ ಸರ್, ಧನ್ಯವಾದಗಳು ತಮಗೆ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಎಸ್ ಸರ್, ಇಲ್ಲಿ ಒಂದು ಕೊನೆಯದಾಗಿ ಅವರು ಕೂಡ ಹೇಳಿದ್ರು, ರಮಾನಾಥ್ರಯ್ಯವರು ಈ ಹಿಂದೆ ಒಪ್ಪಿದ್ರು ಈಗ ಒಪ್ಪಲಿಲ್ಲ ಅಂತಕ್ಕಂಥ, ಈ ಹಿಂದೆ ಒಪ್ಪಿದ್ದಕ್ಕೆ ನಮ್ಮ ಹತ್ರ ದಾಖಲೆ ಕೂಡ ಇದೆ ಅಂತ ಹೇಳ್ತಾರೆ, ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತಂತ ನಾವು ಏನು ಹೇಳಲಿಕ್ಕೆ ಆಗ್ತದೆ ಸರ್? ಹಿಂದಿನವರು ಯಾರಾದ್ರೊಳಗೆ ಕೊಡಬಾರ್ದು, ಅಂಬೇಡ್ಕರ್ ಭವನನೇ ಅಲ್ಲಿ ಆಗ್ಬೇಕು, ದೇವಸ್ಥಾನ ಇರಬಾರ್ದು ಅಂತ ಅವ್ರಿಗೆ ಒತ್ತಡ ಹಾಕಿದ್ರೆ ಅದಕ್ಕೆ ಅವರು ಮಾತು ಕೇಳ್ತಾರೆ. ಯಾಕಂದ್ರೆ ದೇವಸ್ಥಾನ ಇರಬಾರ್ದು, ಅಂಬೇಡ್ಕರ್ ಭವನ ಆಗ್ಬೇಕಂದ್ರೆ ಅಂಬೇಡ್ಕರ್ ಭವನ ಅವ್ರಿಗೆ ಮಾಡುವವ್ರಿಗೆ ದೇವಸ್ಥಾನದ್ದು ಅವ್ರಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಅವರು ಬರುವುದಿಲ್ಲ ಅಂತ ಅವರು ದೈವಸ್ಥಾನದಲ್ಲಿ ಇರಬಾರ್ದಂತ ಅವರೊಂದು ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ನಮ್ಗೆ ಅಂಬೇಡ್ಕರ್ ಭವನ ಬೇಕು, ದೈವಸ್ಥಾನ ಬೇಕು, ಎರಡು ಬೇಕು. ಯಾಕಂದ್ರೆ ಅಂಬೇಡ್ಕರ್ ಭವನ ಬೇಡ ಅಂತ ನಾವು ಹೇಳುದಿಲ್ಲ, ಬೇಕಾದಷ್ಟು ಜಾಗ ಉಂಟು. ಒಂದು ಕಡೆಯಲ್ಲಿ ಅಂಬೇಡ್ಕರ್ ಭವನ, ಒಂದು ಕಡೆ ದೈವಸ್ಥಾನ ಆಗ್ಬೇಕಂತ ಎರಡು ಇರ್ಲಿ, ಎರಡು ಇರ್ಬೇಕು ಅಂತ ನಮ್ಮ ಜಿಆರ್ ಲೋಬೋ ಒಂದು ಲೆಟರ್ ಸಹ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಭವನ ಸಹ ಆಗ್ಬೇಕು, ಒಂದು ಕಡೆ ದೇವಸ್ಥಾನ ಆಗ್ಬೇಕಂತ. ಆವಾಗ ಇರುವಾಗ ಆ ಲೆಟರ್ಗೆ ಒಂದು ಬೆಲೆ ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ರೈಟ್, ಓಕೆ. ಅಧಿಕಾರಿನವ್ರದೇ ಒಂದು ಲೆಟರ್ಗೆ ಬೆಲೆ ಇಲ್ಲ. ಹಾಗಾದ್ರೆ ಈಗ ಏರಿಯಾದು ML ಅನ್ನು ಕೊಟ್ಟ ನಂತರ ನಿಜವಾಗಿ ಅದಕ್ಕೊಂದು ಅವರು ಕಿವಿ ಕೊಟ್ಟು ಕೇಳಿ ಈಗ ಅವರು ಲೋಬರು ಒಂದು ಲೆಟರ್ ಕೊಟ್ಟಿದ್ದಾರೆ, ಆ ಪ್ರಕಾರ ಅವರ ಜಾಗ ಅವ್ರಿಗೆ ಬಿಟ್ಟು ಕೊಟ್ಟು ನಮ್ಮ ಅಂಬೇಡ್ಕರ್ ಭವನನ್ನು ಸ್ವಲ್ಪ ಹಿಂದೆ ತೆಗೆದು ಬೇಕಾದಷ್ಟು ಜಾಗ ಉಂಟು ಹಿಂದೆ ತೆಗೆದು 2000 ಒಂದೇ ಕಡೆಯಲ್ಲಿ ಆಗಲಿ ಅಂತ ಅವರು ಸ್ವಲ್ಪ ತೀರ್ಮಾನ ತೆಗಿಬೇಕು. ಇದು ಅವ್ರಿಗೆ ಅಂಬೇಡ್ಕರ್ ಭವನ ಮಾತ್ರ ಬೇಕು, ದೇವಸ್ಥಾನ ಬೇಡ. ನಮ್ಗೆ ದೇವಸ್ಥಾನ ಬೇಕು, ಅಂಬೇಡ್ಕರ್ ಭವನ ಎರಡು ಸಹ ಬೇಕು, ಅದನ್ನು ಬೇಡ ಇದು ಬೇಡ ಅಂತ ನಾವು ಹೇಳುದಿಲ್ಲ. ಒಂದು ಕರೆ ಇದೆ ಸರ್, ಮುಂದುವರಿಸೋಣ. ಹಲೋ, ನಮಸ್ತೆ ಮೇಡಮ್.
ನಮಸ್ತೆ ಸರ್. ಎಸ್ ಜಯಶ್ರೀ ಅವರೇ, ನೀವೇನು ಹೇಳ್ತೀರಿ? ಇಲ್ಲಿ ದೈವಸ್ಥಾನವನ್ನು ನೆಲಸಮ ಮಾಡಿದ್ದಾರೆ, ಒಂದು ವಿಶೇಷವಾಗಿ ಎರಡೂ ಕಡೆ ದಲಿತರಿಗೆ ಇರತಕ್ಕಂಥದ್ದು, ಕೆಲವರು ನಂಬುವವರು ಕೆಲವರು ನಂಬದೇ ಇರತಕ್ಕಂಥವ್ರು ಇಬ್ಬರಿಗೂ ಕೂಡ ದಲಿತರ ನಡುವೆಯೇ ಇದು ಒಂದು ಹೊಸ ವಿವಾದವನ್ನು ಹುಟ್ಟುಹಾಕುವಂತ ಪ್ರಕರಣವಾಯಿತಾ ಅಂತಕ್ಕಂಥದ್ದು. ಅದು ಹೌದು ಸರ್. ಆದ್ರೆ ನಾವು ಹೇಳುದೇನಂದ್ರೆ, ನಮ್ಗೆ ಯಾವ ಕಡೆಗೆ ಜಾಸ್ತಿ ಜನ ಬೆಂಬಲ ಇದೆ ಆ ಕಡೆಗೆ ನಾವು ಎಲ್ಲ ಕಡೆನೂ ಅದೇ ತರ ಅಲ್ಲ ನ್ಯಾಯ ಸಿಗುದು. ಜನ ಬೆಂಬಲ ಜಾಸ್ತಿ ಇದ್ದಲ್ಲಿ ಒಂದೆರಡು ಮನೆಯವರು ಆ ಕಡೆ ಇದ್ದಾರೆ ಅಂತ ಹೇಳಿ, ತುಂಬಾ ಮನೆ ಒಂದು 30-35 ಮನೆಯವರು ದೇವಸ್ಥಾನಕ್ಕಾಗಿ ಹೋರಾಡ್ತಾ ಇದ್ದೇವೆ ನಾವೀಗ. ಓಕೆ, ನಮ್ಗೆ ನ್ಯಾಯ ಸಿಗ್ಬೇಕಲ್ಲ ಸರ್. ನಾವು ರಾಜಕೀಯ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಯಾವ ಪಕ್ಷದವರು ಬೆಂಬಲ ಕೊಡ್ತಾರೆ ನಾವು ಅವರಿಗೆ ಚಿರಋಣಿ ಆಗಿರ್ಲೇಬೇಕಲ್ವಾ? ಅದು ಯಾವ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಇನ್ನೊಂದು ಯಾವ್ದೇ ಪಕ್ಷ ಆಗ್ಲಿ, ಯಾವ ಪಕ್ಷದವ್ರು ಮಾಡಿದ್ರು ನಾವು ಅವರಿಗೆ ಚಿರಋಣಿ ಆಗಿರ್ತೇವೆ. ರೈಟ್. ಸೊ ಹಾಗಾದ್ರೆ ಈಗ ಪ್ರತಿಭಟನೆ ಅನಿವಾರ್ಯ, ನೀವು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಪ್ರತಿಭಟನೆ ಮೂಲಕ ಆದ್ರೆ ಈಗ ಎದುರುಗೊಳ್ಬೇಕು ಅನ್ನೋದು ನಿಮ್ಮ ನಿರ್ಧಾರ? ನಮ್ಗೆ ಪ್ರತಿಭಟನೆ ನಾವು ಮಾಡುದು ಯಾಕೆ ಅಂದ್ರೆ, ನಮ್ಗೆ ಅವರು ನಾವು ಈ ತರ ಮಾಡಿ ಆದ್ರೂ ನಮ್ಗೆ ಅವರು ಜಾಗ ಒಂದು, ನಾವೇನು ಎಲ್ಲ ಜಾಗ ಕೇಳ್ತಾ ಇಲ್ಲ ಸರ್, 25 ಸೆಂಟ್ಸ್ ಮಾತ್ರ. ಅಂಬೇಡ್ಕರ್ ಭವನಕ್ಕೆ ಇನ್ನು ತುಂಬಾ ಜಾಗ ಇದೆ, ಹನ್ನೊಂದು 25 ಸೆಂಟ್ಸ್ ಜಾಗ ಬಿಟ್ಟುಕೊಡ್ಬೇಕು. ಅಂಬೇಡ್ಕರ್ ಭವನಕ್ಕೆ ಯಾವುದೇ ರೀತಿಯಲ್ಲೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಸರ್. ಓಕೆ. ರೈಟ್, ಹಾಗಾದ್ರೆ ಇಲ್ಲಿ ಜಾಗ ಬೇಕೇ ಬೇಕು ಅನ್ನೋದು, ಮತ್ತೆ ಇಲ್ಲಿ ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಇದಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋ ಬಗ್ಗೆ ಈಗ ಅದು ನಿರ್ಮಾಣ ಕಾರ್ಯ ಆರಂಭವಾಗೋದಕ್ಕಿಂತ ಮೊದಲೇ ಈಗ ನೀವು ಮತ್ತೊಮ್ಮೆ ಎಚ್ಚರಗೊಳಿಸಬೇಕಾಗಿದೆ ಅನಿವಾರ್ಯವಾಗಿ. ರೈಟ್. ಎಸ್, ಈಗ ಮುಂದಿನ ಹಂತವಾಗಿ ಯಾವ ಒಂದು ರೀತಿಯಾದಂತಹ ನಿಮ್ಮ ನಡೆ ಇದೆ ಈಗ ಜಯಶ್ರೀ ಅವರೇ? ಅಂದ್ರೆ ಸರ್, ಇಲ್ಲಿ ಎಲ್ರೂ ಒಂದೇ ಒಮ್ಮತದಲ್ಲಿ ನಾವೀಗ ಹೋರಾಡ್ತಾ ಇದ್ದೇವೆ, ನಮ್ಗೆ ದೇವಸ್ಥಾನ ಬೇಕು ಅಂತ. ಅದಕ್ಕಾಗಿ ನಾವು ದೇವಸ್ಥಾನಕ್ಕೋಸ್ಕರ ಹೋರಾಡ್ಲಿಕ್ಕೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೋರಾಡ್ಲಿಕ್ಕೂ ರೆಡಿ ಆಗಿದ್ದೇವೆ. ಸೊ ಹಾಗಾದ್ರೆ ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ತಯಾರಿಯನ್ನು ಕೂಡ ನಡೆಸಿಕೊಳ್ತಾ ಇದ್ದೀರಿ? ಈಗ ಕೊಡ್ಲಿಲ್ಲ ಅಂದ್ರೆ ಮಾಡುದು ಅನಿವಾರ್ಯ ಅಲ್ಲ ಖಂಡಿತ. ಎಸ್, ಯಾಕಂದ್ರೆ ಅದು ಇವತ್ತು ನಿನ್ನೆ ಅಲ್ಲ, ಅಥವಾ ಕಳೆದ 50-60 ವರ್ಷಗಳಿಂದ ಅಲ್ಲಿ ಸಾಧಾರಣವಾಗಿ 80 ವರ್ಷದಿಂದ ದೇವಸ್ಥಾನ. ಇಷ್ಟೊತ್ತಿಗೆ ಜೀರ್ಣೋದ್ಧಾರ ಆಗಿ ಮತ್ತೊಂದು ಮಗದೊಂದು ಆಗಿ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣಬೇಕಾದಂತ ಸಮಯ ಇದು ಈಗ. ಜಾಗವನ್ನ ಕೊಟ್ಟು ಇದು ಪ್ರತಿ ಸರ್ತಿ ಜಾಗವನ್ನ ಕೊಡದೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ, ಹೀಗೆ ತಾಪತ್ರಯ ಮಾಡ್ತಾ ಅಂತಕ್ಕಂಥದ್ದು ಆರೋಪ ಈಗ. ಎಸ್, ಧನ್ಯವಾದಗಳು ಜಯಶ್ರೀ. ಎಸ್ ಸರ್, ಇಲ್ಲಿ ಜಯಶ್ರೀ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಇದು ನಾವು ಸಾಧಾರಣವಾಗಿ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ, ಆದರೆ ಇಷ್ಟೊತ್ತಿಗೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಬೇಕಂತ ನಮ್ಮ ದೈವಸ್ಥಾನ, ಆದರೆ ಜಾಗವನ್ನೇ ಕೊಡ್ಲಿಕ್ಕೆ ಹಿಂದೇಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ. ರೈಟ್, ಈಗ ಎಲ್ಲರ ಬೇಡಿಕೆ ಇದೆ ಸರ್, ಎಲ್ಲೆಲ್ಲಿ ದೇವಸ್ಥಾನ ಆಗ್ಬೇಕು ಅಂತ. ಎಲ್ಲಾ ಕಡೆಯಲ್ಲಿ ದೇವಸ್ಥಾನ ಉಂಟು, ನಮ್ಮ ಅಂಗಡಿ ಗುಡಿಯಲ್ಲಿ ಯಾಕೆ ದೇವಸ್ಥಾನ ಇಲ್ಲ? ಎಲ್ಲರ ಆಶಯ ಒಂದೇ, ಎಲ್ಲ ಕೋಟದಬ್ಬ ದೇವಸ್ಥಾನ ಇಲ್ಲಿ ನಮ್ದು ಮಂಗಳೂರು ಎಷ್ಟು ಕೋಟದಬ್ಬ ದೇವಸ್ಥಾನ ಉಂಟು, ಎಲ್ಲರದ ಒಂದು ಬೇಡಿಕೆ ಅಂದ್ರೆ ಅಲ್ಲಿ ದೇವಸ್ಥಾನ ಆಗ್ಬೇಕಂತ. ಸರ್, ಈಗ ಮುಂದಿನ ಹಂತವಾಗಿ ತಾವು ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ಈಗ ರೂಪುರೇಷೆ ಮಾಡಿಕೊಂಡಿದ್ರೆ, ಕಾನೂನಾತ್ಮಕವಾಗಿ ಹೊರಡೋದಕ್ಕೆ ವಕೀಲರು ಅಥವಾ ಮತ್ತೊಂದು ಅಥವಾ ನಿಮ್ಮದೇ ಮೇಲ್ಮಟ್ಟದ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋರಾಡೋದಕ್ಕೆ ಏನಾದರೂ ಪ್ಲಾನ್ ಏನಾದ್ರು ಮಾಡಿಕೊಂಡಿದ್ದೀರಾ? ಹೇಗೆ ಇನ್ನು ಮುಂದೆ ಯಾವ ರೀತಿಯಾಗಿದೆ ನಿಮ್ಮ ಹೋರಾಟದ ರೂಪುರೇಷೆ? ಈಗ ಪ್ರತಿಭಟನೆಯನ್ನು ಮಾಡಿದ್ದೀರಿ, ನಮಗೆ ಕೊಡದಿದ್ರೆ ಇನ್ನು ಘೋರ ರೀತಿಯ ಪ್ರತಿಭಟನೆ ನಾವು ಮಾಡಲಿಕ್ಕೆ ತಯಾರಿಯಾಗಿದ್ವಿ. ನಮಗೆ ಇದು ಜಾಗ ಕೊಡಲೇಬೇಕು, ಆ ದೇವಸ್ಥಾನಕ್ಕೆ 25 ಸೆಂಟ್ ಜಾಗ ಕೊಡಲೇಬೇಕು. ಕೊಡಲೇಬೇಕು ಪ್ರತಿಭಟನೆ ಮಾಡ್ತೀವಿ. ರೈಟ್ ಸರ್, ನೀವು ಗಮನಿಸಿದಾಗೆ ಈಗ ಅಲ್ಲಿ ಆರಾಧನೆಗಳು ವರ್ಷವಿಡೀ ಮಾಡ್ತಾ ಬರ್ತಕ್ಕಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಯಾವ ರೀತಿಯಾಗಿ ಜನರ ಸ್ಪಂದನೆ ಇದೆ ಅಲ್ಲಿ, ಒಂದು ದೈವಸ್ಥಾನ ಇದೆ ಅನ್ನೋದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಪ್ರಸಿದ್ಧಿ ಇತ್ತು? ಈಗ ಅಲ್ಲಿ ದೇವಸ್ಥಾನ ಉಂಟಂತ ಎಲ್ಲರಿಗೆ ವಿಷಯ, ಅಲ್ಲಿ ಉರುಷ್ಟೋರು ಸೂತ್ರ ಸುತ್ತಮುತ್ತ ಎಲ್ಲ ಉರುವ ಬಲಲ್ ಬಾಗ್ ಲಾಲ್ ಬಾಗ್ ಈ ನಮ್ಮ ಕೂಳೂರು ಕಾವೂರು ಉಳ್ಳಕ್ಕಾಡು ಎಲ್ಲಾ ಕಡೆಗೂ ಅಲ್ಲಿ ಅಂಗಡಿ ಗುಡ್ಡೆಯಲ್ಲಿ ದೇವಸ್ಥಾನ ಉಂಟು, ಅಲ್ಲಿ ನೇಮೋತ್ಸವ ವರ್ಷಂಪ್ರತಿ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ ಎಲ್ಲ ಊರಿನವ್ರಿಗೆಲ್ಲ ಗೊತ್ತುಂಟು. ಆ ಊರಿನವರು ನೇಮ ಉತ್ಸವ ನೋಡ್ಲಿಕ್ಕೆ ಬರ್ತಾರೆ, ಎರಡು ದಿವಸದ್ದು ನೋಡಿ ಪ್ರತಿ ಒಂದು ಗ್ರಾಮಸ್ಥರ ಗುರ್ಕರ್ನವ್ರಿಗೆ ನಾವು ಒಂದು ದೇವರಿಗೆ ಸರಿಯಾಗಿ ಒಂದು ನಾವು ಇದು ಎಳ್ನೀರು ಮತ್ತೆ ಪ್ರಸಾದ ಒಂದು ತುದಿ ಎಲೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಾವು ಕೊಡ್ತೇವೆ. ಜಿಯರ್ಲೊಬ್ಬ 3 ವರ್ಷ ಬಂದಿದ್ದಾರೆ, 3 ವರ್ಷ ಸಹ ಅವ್ರಿಗೆ ಸಹ ಅಡಿಗೆ
ಸನ್ಮಾನ ಮಾಡಿದ ಸಾಲ ಒತ್ತಿ. ಯಾಕಂದ್ರೆ ಅವರ ಒಂದು ಏರಿಯಾದ ನಮ್ಮದು ಒಂದು ಶಾಶ್ವತ, ಅವರನ್ನು ನಾವು ಈಗೇನು ಬಿಡಬಾರ್ದು, ಒಂದು ಮರ್ಯಾದೆ ಕೊಡೋದನ್ನು ನಮ್ಮ ದೇವಸ್ಥಾನದ ಮೂಲಕ ನಾವು ಕೊಡ್ಬೇಕಂತ ಎಲ್ಲ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಅಷ್ಟು ಮಾಡಿದ್ರು ಅವ್ರಿಗೆ ಒಂದು ದೇವಸ್ಥಾನಕ್ಕೆ ನಮ್ಗೆ ಒಂದು 25 ಜಾಗ ಕೊಡ್ಬೇಕಾದ್ರೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಈಗ ಅದೇ ಜಾಗದಲ್ಲಿ ಬೇರೆ ಒಂದು ನಾವು ದೂರದಲ್ಲ ಚರ್ಚ್ ಆಗ್ಲಿ ಒಂದು ಮಸೀದಿ ಆಗ್ಲಿ ಮಾಡಿದ್ರೆ ಇವರದ ಡೆಮಿನಿಸ್ ಮಾಡ್ತಾರ, ಮಾಡ್ಲಿಕ್ಕೆ ಬರ್ತಾರ? ಇಲ್ಲ, ಅದನ್ನು ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಹೆದರಿಕೆ ಆಗ್ತದೆ. ಹಾಗಾದ್ರೆ ನಮ್ಮ ದಲಿತರು ಅಂದ್ರೆ ಅಷ್ಟು ಅವ್ರಿಗೆ ಒಂದು ಕೀಳುಮಟ್ಟದಲ್ಲಿ ನೋಡ್ತಾರೆ. ಅದಕ್ಕಾಗಿ ನಮ್ದು ಹೋರಾಟ ಏನಂದ್ರೆ ನಮ್ಮ ಆರಾಧನೆ ಮಾಡ್ಕೊಂಡು ಬಂದ ದೈವಸ್ಥಾನದ ಸ್ಥಳವನ್ನು ನಮ್ಗೆ ಬಿಟ್ಟು ಕೊಡ್ಬೇಕು, ದೈವಸ್ಥಾನ ಮಾಡ್ಲಿಕ್ಕೆ ಅನುಮತಿ ಮಾಡ್ಬೇಕು. ಯಾಕೆ ನಾವು ಈಗ ಮಾಡಿದ್ರೆ ನಮ್ಮ ಹಿಂದಿನ ಮಕ್ಕಳಿಗೆ ಅದು ಒಂದು ಸುಲಭ ಆಗ್ತದೆ. ಯಾಕಂದ್ರೆ ನಾವು ಈಗೇನೆ ಬಿಟ್ರೆ ನಮ್ಮ ಹಿಂದಿನವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅವ್ರು ಏನ್ ಹೇಳ್ತಾರೆ ಮುಂದಿನವ್ರು ಏನು ಮಾಡಲಿಲ್ಲ, ಈಗ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೋಸ್ಕರ ನಮ್ಮ ಅಂಗಡಿಗುಡ್ಡ ದೈವಸ್ಥಾನ ನಮ್ಗೆ ಆಗ್ಬೇಕು, ಜೀರ್ಣೋದ್ಧಾರ ಆಗ್ಬೇಕು, ಎಲ್ಲರಿಗೆ ಅದರ ಕಷ್ಟ ಎಲ್ಲ ಪರಿಹಾರ ಆಗಿ ದೇವರವ್ರಿಗೆ ಆಯುಧಾರಿಗೆ ಸುಖ ಶಾಂತಿ ನಮ್ಮದಿನ ಕೊಡಬೇಕಂತ ನಮ್ಮೊಂದು ಬೇಡಿಕೆ. ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ ಗೀತಾ ಅವರೇ. ನಮಸ್ತೆ ಸರ್. ಈಗ ನಿಮ್ಮ ದೈವಸ್ಥಾನದ ಬೇಡಿಕೆಯ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನಿದೆ ಈಗ? ಸರ್, ನಾವು ಎಂತ ಹೇಳುದೇನದೆ, ನಮ್ಗೆ ಈ ದೈವಸ್ಥಾನ ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ನಂಬಿಕೊಂಡು ಬರುವುದು ಕೋಲ, ಅದನ್ನೆಲ್ಲ ಮಾಡ್ತಾ ಇರ್ತೇವೆ. ಅದನ್ನ ಸರ್ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನರಸಮ ಮಾಡಿದಾರಲ್ಲ ಸರ್, ಅದ್ರ ಬಗ್ಗೆ ನಮ್ದು ತುಂಬಾ ವಿರುದ್ಧ ಅಂತ. ಯಾಕಂತ ಹೇಳಿದ್ರೆ ಅದನ್ನು ನೆಲಸಮ ಮಾಡಿ ಈ ದೈವಾರಾಧನೆ ಏನುಂಟು ನೋಡಿ, ಅದನ್ನ ನಂಬಿಕೆಯನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ಅಂಬೇಡ್ಕರ್ ಭವನ ಆಗ್ಬೇಕು ಅಂತ ಹೇಳಿ ನಾವು ನೋಡಿ ಸರ್, ಒಮ್ಮೆ ರಮಣೋತ್ತರಾಯ ಅವ್ರ ಹತ್ರ ಏನೋ ಹೇಮೋತ್ಸವ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ಹೋಗಿದ್ದೆವು. ಆಗ ಕೂಡ ಸರ್ ನಾವು ದಲಿತರು, ನಾವು ಕೂಡ ದಲಿತರೇ. ಈಗ ಇಲ್ಲಿ ದೇವಸ್ಥಾನ ಏನು ಮಾಡ್ತಾ ಇದ್ದೇವೆ, ಅದು ಪೂಜೆ ಮಾಡ್ತಾ ಇದ್ದೇವೆ ಸರ್, ನಾವು ಕೂಡ ದಲಿತರೇ. ಓಕೆ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ದಲಿತ ಮುಖಂಡರ ಕೆಲವು ಅವರ ಸಪೋರ್ಟರ್ ಮಾತನ್ನು ಕೇಳಿ ಇದನ್ನ ನಾವು ಇಲ್ಲಿ ದೈವಸ್ಥಾನ ಅಂಬೇಡ್ಕರ್ ಭವನ ಆಗ್ಬೇಕು, ನಮ್ಗೆ ಅಂಬೇಡ್ಕರ್ ಭವನ ಮುಖ್ಯ ಅಂತ ಹೇಳಿ ನಮ್ಗೆ ವಿರುದ್ಧ ಇದ್ ಮಾಡಿದ್ರು. ಓಕೆ, ಸೊ ಹೀಗಾಗಿ ಅಲ್ಲಿ ನಿಮ್ಮಲ್ಲಿ ಕೆಲವು ಎರಡು ರೀತಿಯ ಅಭಿಪ್ರಾಯವಾಗಿ ಇದೀಗ ಕೊನೆಗೆ ರಾಜಕೀಯವಾಗಿ ಉಪಯೋಗಕ್ಕೆ ಬಂತ ಅಂತಕ್ಕಂತ. ಹೌದು ಸರ್, ಅದು ಸರಿ. ಅಂದ್ರೆ ಏನಂತ ಹೇಳಿದ್ರೆ ಕೆಲವರು ಅಧಿಕಾರಕ್ಕೋಸ್ಕರ ಸರ್ ಈ ದೈವಸ್ಥಾನ ಉಂಟು ನೋಡಿ, ಅದನ್ನು ಅವರ ಅಧಿಕಾರದ ದಿಸೆಯಲ್ಲಿ ಇಲ್ಲಿ ಹಾಳು ಮಾಡ್ಬೇಕಂತ ಹೇಳಿ ದುರುದ್ದೇಶದಿಂದ ಇದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಆಗಿರುವಾಗ ನಮ್ಗೆ ಏನಂತ ಹೇಳಿದ್ರೆ ನಮ್ಗಿಲ್ಲಿ ದೈವಸ್ಥಾನ ಆಗ್ಬೇಕು, ಅಂಬೇಡ್ಕರ್ ಭವನ್ ಕೂಡ ಬೇಕು, ಆ ದೈವಸ್ಥಾನಕ್ಕೆ ಕೂಡ ನಮ್ಗೆ ಹೆಚ್ಚಿನ ಇದು ತಮ್ಮೆಲ್ಲ ಮಾಹಿತಿಗಾಗಿ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಗೀತಾ ಅವರೇ. ಓಕೆ ಓಕೆ ಎಸ್ ಸರ್. ಒಟ್ಟಾರೆ ನಿಮ್ಮ ಹೋರಾಟ ಯಾವ ರೀತಿ ಯಾವ ಹಂತಕ್ಕೆ ಬರುತ್ತೆ, ಇದನ್ನ ಎಷ್ಟು ಮಟ್ಟಿಗೆ ಗಮನಿಸ್ತಾರೆ, ನಾವೆಲ್ಲ ಕಾದು ನೋಡ್ಬೇಕಾಗಿದೆ. ಏನ್ವೇ ಈ ಹೋರಾಟ ಮುಂದುವರಿಲಿ, ನಿಮ್ಗೆ ಆ ಒಂದು ಸಾಂಪ್ರದಾಯಿಕವಾದದ್ದು ನಿಮ್ಮ ದೈವಾರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಕ್ಕಂಥದ್ದು, ಅದೆಲ್ಲದಕ್ಕೂ ಕೂಡ ಅಲ್ಲಿ ಜಾಗ ಖಂಡಿತವಾಗಿ ಸಿಗ್ಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಸೆ. ಆದ್ರೆ ನಿಮ್ಮ ಹೋರಾಟ ಇದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಇನ್ನೂ ತೀವ್ರಗೊಳಿಸಬೇಕಾದಂತ ಅನಿವಾರ್ಯತೆ ಕೂಡ ಇದೆ ಅಂತಕ್ಕಂಥದ್ದು, ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಒಂದು ಕಣ್ಣು ತೆರೆಸುವ ಅಥವಾ ಈ ಬಗ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮುಟ್ಟಿಸುವ ನೆಲೆಗಟ್ಟಿನಲ್ಲಿ ಇನ್ನಷ್ಟು ನೀವು ಮುಂದುವರಿಬೇಕಾದ ಅಗತ್ಯ ಇದೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. ಎನಿವೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ತೆ ಎಸ್ ವೀಕ್ಷಕರೇ. ಇವತ್ತು ನೆಲಸಮವಾಯಿತೆ ದೈವಸ್ಥಾನಗಳು ಅನ್ನುವ ಸಂಚಿಕೆಯನ್ನು ನೀವು ಗಮನಿಸಿದ್ರಿ. ಕರಾವಳಿ ಅಂದರೆ ಇಲ್ಲಿ ದೈವ ದೇವರು ಸಾಕಷ್ಟು ಭಕ್ತಿ ನಂಬಿಕೆ ಪ್ರಧಾನವಾದಂಥ ವಿಚಾರಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು, ಆ ಮೂಲಕವಾಗಿ ಇದು ಸಾಂಸ್ಕೃತಿಕವಾದಂಥ ಸಾಂಪ್ರದಾಯಿಕವಾದಂಥ ಪ್ರಸಿದ್ಧಿಯನ್ನು ಇಟ್ಟುಕೊಂಡಂಥ ಪ್ರದೇಶ. ಇಂಥ ಪ್ರದೇಶದಲ್ಲಿ ಒಂದು ಸರ್ಕಾರಿ ಅಧಿಕಾರಿಗಳು ಯಾವುದೇ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಶ್ರದ್ಧಾಬಿಂದು ಕೇಂದ್ರಗಳನ್ನು ಒಂದು ಡೆಮಾಲಿಶ್ ಮಾಡಬೇಕಾದ್ರೆ ಕನಿಷ್ಠ ಒಂದು ತಾಳ್ಮೆಯನ್ನು ತೆಗೆದುಕೊಂಡು ನಾಲ್ಕಾರು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿಯ ಒಂದು ಯಾವ ರೀತಿಯಾದಂಥ ನಡೆದು ಬಂದಂಥ ಐತಿಹಾಸಿಕ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮುಂದುವರಿಬೇಕಿತ್ತು ಅನ್ನುವ ಒಂದು ಜನಸಾಮಾನ್ಯರ ಪ್ರಶ್ನೆ, ಜನಸಾಮಾನ್ಯರ ಒಂದು ಸಿಟ್ಟು ಸಾಧಾರಣವಾಗಿ ಇವತ್ತು ಆ ಭಾಗದಲ್ಲಿ ನಡೆದಂಥ ಈ ಘಟನೆ ಮೇಲಿದೆ. ಇದು ಯಾವ ರೀತಿಯಾಗಿ ಮುಂದೆ ಬೆಳೆಯುತ್ತೆ ಮತ್ತು ಯಾವ ರೀತಿಯಾದಂಥ ಅಂತ್ಯವನ್ನು ಕಾಣುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.